ಐಜಿ ವರ್ಲ್ಡ್ ವೀಕ್ಷಕರಿಗೆಲ್ಲ ಸ್ವಾಗತ ಮಾಡ್ತಾ ಇದ್ದಿ. ಲಾಕ್ಡೌನ್ ಚಿಟ್ಚಾಟ್, ಈ ಲಾಕ್ಡೌನ್ ಕತೆಗಳು ಅನ್ನೋ ಒಂದು ಸಬ್ಜೆಕ್ಟ್ ತಗೊಂಡು ನಾವಿವತ್ತು ಇಲ್ಲಿ ಕೂತ್ಕೊಂಡಿತ್ತು. ನಾವಿಬ್ಬರು ಇವತ್ತು ನಿಮ್ಮೊಟ್ಟಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ, ಅಥವಾ ನಿಮ್ಗೆ ಏನು ಹೇಳಕ್ಕೆ ಈ ಲಾಕ್ಡೌನ್ ಕಾಲದಲ್ಲಿ ನಿಮ್ಮ ಮನೆಗೆ ಎಂಥ ಘಟನೆ ನಡೀತು, ಎಂಥ ರಸವತ್ತಾದ ಸನ್ನಿವೇಶ ಇತ್ತು, ಅದನ್ನು ನೀವು ನಮ್ಮೊಟ್ಟಿಗೆ ಹಂಚ್ಕೊಂಡ್ಲಕ್ಕೆ ನಿಮಗೆ ಕಾಲ್ ಮಾಡೋಕ್ಕೆ 0820-429-5570 ಈ ನಂಬರಿಗೆ ನೀವು ಕಾಲ್ ಮಾಡಿ ನಮ್ಮ ಹತ್ರ ಮಾತಾಡ್ಲಕ್ಕೆ. ಇವತ್ತು ನಾವು ಇಲ್ಲಿಬ್ಬರಿತ್ತು. ನಮ್ಮ ಅತಿಥಿಗಳ ಪರಿಚಯ ಮಾಡೋ ಮೊದಲು ಮಾಡೋಕೋರೆ ಅವ್ರ ಪರಿಚಯ ನಮಗೆಲ್ಲರಿಗಿತ್ತು, ನೀವು ಯಾರು ನಳಿ ನೀವು ಕೇಂಬು ಚಾನ್ಸ್ ಇತ್ತು. ಅದಕ್ಕೆ ಮೊದಲು ನನ್ನ ಬಗ್ಗೆ ನಾನು ಹೇಳ್ಕಂತಿ. ನನ್ನ ಹೆಸರು ಅಲ್ವಿನ್ ಅಂದ್ರಾಧೆ ಅಂದಳಿ. ನಾನು ಸಾಸ್ತಂದವ. ಕುಂದಾಪುರ ಕನ್ನಡದಲ್ಲಿ ನಾನು ನಾಟಕ ಬರೀತೆ, ನಿರ್ದೇಶನ ಮಾಡ್ತೆ, ಮತ್ತು ಆ್ಯಕ್ಟಿಂಗು ಮಾಡ್ತೆ. ಹಾಗೆ ನನ್ನೊಟ್ಟಿಗೆ ಇವತ್ತು ಅತಿಥಿ ಬೇರೆ ಯಾರಲ್ಲ, ನಮ್ಮ ಕುಂದಾಪುರ ಕನ್ನಡದಂಗೆ ಅವ್ರ ಹೆಸರು ಗೊತ್ತಿಲ್ಲದರೇ ಇಲ್ಲ. ಕುಂದಾಪುರ ಕನ್ನಡದ ಪ್ರಸಿದ್ಧ ಹಾಸ್ಯನಟ, ನಾಟಕ ಬರೆದಿರು, ತುಂಬ ನಾಟಕ ನಿರ್ದೇಶನ ಮಾಡಿರು, ಎಲ್ಲಿವರೆಗಂದರೆ ಅವ್ರು ಎಷ್ಟು ಪ್ರಸಿದ್ಧರಾದ್ರೆ ಈಗ ಚಲನಚಿತ್ರದಂಗೂ ಅವ್ರ ಹೆಸರು ಹೆಜ್ಜೆ ಇಟ್ಟಿರು. ನಮ್ಮ ಕುಂದಾಪುರದವರು ತುಂಬ ಜನ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಿರು. ಉಪೇಂದ್ರ ಇರ್ಬೋದು, ಕಾಶಿನಾಥ್ ಇರ್ಬೋದು, ರವಿ ಬಸ್ರವರು ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಓಂ ಗಣೇಶ್, ತುಂಬ ಜನ ಎಲ್ಲ ಹೆಸರು ಮಾಡಿರು. ಆದರೆ ಒಂದು ಹಾಸ್ಯ ನಟ ನಮ್ಮ ಕುಂದಾಪುರ ಕನ್ನಡದಿಂದ ಒಂದು ಹೆಜ್ಜೆ ಇಟ್ಟದಿದ್ದರೆ ಅದು ನಮ್ಮ ರಘು ಪಾಂಡೇಶ್ವರ. ರಘು, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಲ್ದ, ನೀವು ಕಾಣಿ ಎಷ್ಟು ಬ್ಯುಸಿ ಇದ್ದೀರಿ ಈ ನಾಟಕದಲ್ಲಿ. ನೀವು ತುಂಬ ಹೆಸರು ಮಾಡಿರಿ, ತುಂಬ ನಾಟಕ ಪ್ರದರ್ಶನ ಮಾಡ್ತಿದ್ರಿ, ಅದಾದ್ಮೇಲೆ ಧಾರಾವಾಹಿಗೆ ಚಲನಚಿತ್ರಕ್ಕೆಲ್ಲ ನೀವು ಹೆಜ್ಜೆ ಇಟ್ಟಿರಿ. ಅದಾದ್ಮೇಲೆ ನೀವು ಎಷ್ಟು ಬ್ಯುಸಿ ಇದೆ, ಅದನ್ನು ಒಂದಿನ ಬೆಂಗಳೂರಂಗೆ ಶೂಟಿಂಗ್, ಮೈಸೂರಂಗೆ ಶೂಟಿಂಗ್, ಈ ಚಿಕಂಡ್ರೆ ಮುರುಡೇಶ್ವರದಲ್ಲಿ ನಾಟಕ, ಮತ್ತೆ ಅಲ್ಲಿ ಶಿವಮೊಗ್ಗದಲ್ಲಿ ನಾಟಕ ಅನ್ನೋದು, ಎಷ್ಟು ಬ್ಯುಸಿ ಇದ್ದೀರಿ. ಈ ಕೊರೋನಾ ನಡೆ ಒಂದು ಬಂದರು ಕೂಡಲೇ ನಿಮ್ಮೊಂದೊಂದಿಗೆ ಒಂದು 2 ತಿಂಗಳಾಯಿತು, ನಿಮ್ಗೆಂತ ಕಟ್ಟಾಗ್ದಂಗೆ ಆಯ್ತಾ, ನಿಮ್ಗೆ ಎಂತ ಆತಾಯ್ತು, ಅಥವಾ ಈ ಒಂದು 40 ದಿನದಲ್ಲಿ ನೀವು ಎಂತ ಮಾಡ್ರಿ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಕ್ಕ? ಅಯ್ಯೋ, ವೀಕ್ಷಕರು ಹೇಳುದಂದ್ರೆ ಈಗ ಕರೋನಂಗೆ ಎಲ್ಲರೂ ಕರಿ ಕರಿ, ನಾ ಮುಂಚೆ ಕರಿ ಇದು ಕರೀನಲ್ಲ, ನಾ ಕರೋನಂಗೆ ಕಪ್ಪಾಯವಾದಿ. ಕರೋನಂಗೆ ಎಂತ ಮಾಡದ್ದು, ಆರಾಮ್ ಮನ್ಕಂದು ಬೆಳಿಗ್ಗೆ ಹೇಳುದು, ಜಾ ಕೊಡೋದು, ಟಿ ವಿ ಕಾಮ್ದು, ಯಾವ ಚಾನಲ್ ಹಾಕ್ರು ಒಂದೇ ಕರೋನಾ ಕರೋನಾ ದೊಡ್ಡದ ಫುಟ್ಬಾಲ್ ಕಣಂಗ್ ಬರ್ತಾರೆ. ಮುಳ್ಳ ಮುಳ್ಳ ಅಂದ್ರೆ ಒಂದು ಆಣು ಮನ್ಸದಂಗೆ ಮಸ್ತ್ ಆಣು ಮನ್ಸ್ರೆ ಫುಟ್ಬಾಲಿಗೆ. ಅದು ಕಂಡು ಅದೇನು ಮತ್ತೆ ಅದನ್ನ ಕಾಂತಾಯಿ ಕಾಮ್ದು, ಅದನ್ನ ಕಾಂತಾಯಿ ಕಂಡು ಕರೋನಾ ಪುನಃ ನಮ್ಮ ಹತ್ರ ಬರ್ತೇವೆ ನಮ್ಮ ಹಂಗ ಅದು. ಅಲ್ಲಿ ಮತ್ತೆ ಉಂಬುದು ಸಮಯ ಇಡುಂಬುದು, ಮತ್ತೆಂತ ಕಂಡ್ರು ಪುನಃ ಅದೇ ಹೊಯ್ಡ್ ಹೊಡ್ಗ ಬರ್ತಾ ಇರುತ್ತ, ಬೇಡ ಬೇಡ ಅಂದ್ರು. ಅಲ್ಲ ಹಂಗಾಯ್ತು, ಇಲ್ಲಿ ಹಿಂಗೈತೆ, ಅದೇ ಒಟ್ಟು ಕರೋನಾದಿಂದ ಕಟ್ಟಿ ಹಾಕದಾಗ ಆಯ್ತು. ಹೌದು, ಈ ಟೈಮಂಗೆ ನೀವು ಎಂತಾರು ಒಂದು ವಿಶೇಷ ಕೆಲಸ ಕೆಲಸ ಮಾಡ್ರಿ ಅಥವಾ ಟಿ ವಿ ಕಂಡ್ಕೊಂಡು ಇದ್ದೀರಿ? ವಿಶೇಷ ಕೆಲಸ ಅಂದ್ರೆ ನಮಗ್ ಗೊತ್ತೇ ಪರಿ ಹೇಳು ಅಣ್ಣ, ಕರೋನಾ ಅಂದ್ರೆ ಸುಲಭ ಅಲ್ಲ. ಬಿಡಿ, ಕೆಲವರಿಗೆ ಒಂದೆಂತ ಹೋಯ್ತಾ, ಇವತ್ತು ಕೆಲವು ಬದಿಗೆ ಕಂಡಿರಿ ನೀವೀಗ ಹೊರಗೆಲ್ಲ ಬದಿಗೂ. ಈಗ ಹೆಚ್ಚು ಕಮ್ಮಿ ಒಂದು ಖುಷಿ ಅಂದರೆ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆ ಕುಂದಾಪುರ ನಮ್ಮ ಕರಾವಳಿ ಸೈಡ್ ಮಂಗಳೂರು ತನಕೂ ನಿಜವಾಗಿ ಜನ ತುಂಬ ಶಿಸ್ತಂಗಿದೆ, ಖಂಡಿತ ಹೌದು. ಆದರೆ ಇದನ್ನು ಬೇರೆ ನೀವು ಸಂಘ ಮತ್ತೆ ನಮ್ಮದಲ್ಲಿ ವಿಷಯ ಆಗ್ಬೋದು, ಒಂದಿಷ್ಟು ಜನ 150-200 ಜನ ಮೀತ ಇಬ್ಬದು, ಮಾರ್ಕೆಟಿಗೆ ಸೀದಾ ಹೋಗ್ಬೋದು ಮಾಸ್ಕ್ ಇಲ್ಲದೆ. ಅವ್ರಿಗೆ ಮನ್ಸಂಗೆ ಎಂತ ಅಂದ್ರೆ ನಾನು ಎಣಿಸದ್ದ, ಯಾರಿಗೆ ಬೇಕಾದ್ರೂ ಬರಲಿ, ದೇವ್ರಾಣೆ ಕರೋನಾ ನಂಗೆ ಬರ್ತಿಲ್ಲ. ಆ ನಮ್ಮ ಮನೆ ಒಳಗೆ ಒಂದು ಹುಚ್ಚು ಧೈರ್ಯ ಖಂಡಿತ. ಈಗ ಇನ್ನೊಂದು ನಾನು ಎಣಿಸಿದೆ, ನಮ್ಗೆ ಕರೋನಾದ ಬಗ್ಗೆ ಈಗ ನಂಗೆ ಒಂದು ಕೆಲವು ಅಭಿಪ್ರಾಯ ಇತ್ತು, ಕರೋನಾ ಅಂದ್ರೆ ಹಿಂಗಂದೇಳಿ ನಂಗೊಂದು ಅಭಿಪ್ರಾಯ ಇತ್ತು, ನಿಮಗೂ ಕೆಲವು ಅಭಿಪ್ರಾಯ ಇತ್ತು, ಎಲ್ಲರಿಗೂ ಅವ್ರವ್ರ ಅಭಿಪ್ರಾಯ ಇತ್ತು. ಆದರೆ ನಾನು ಕಂಡ ಪ್ರಕಾರ ಈ ಊರು ಬದಂಗೆ ಹೆಂಗಸರಿಗೆ ಹಳೆಯರಿಗೆ ಅವ್ರದೇ ಒಂದು ಸಿದ್ಧಾಂತ ಇದ್ದಂಗೆ ಇತ್ತು ಅಂತದ್ದು ನಿಮ್ ಗಮನಕ್ಕೆ ಅಂತಾರೆ ಬಂದದಿದ್ರೆ. ಎಲ್ಲಿ ತನಗಂದ್ರೆ ಈ ಬೆಳಿಗ್ಗೆ ಎಲ್ಲ ಹಾಲು ತಗೊಂಡು ಹೋತ್ರು ಬುತ್ತಿ ಹಂಗೆ, ಹಾಲು ತಗೊಂಡು ವಾಪಸ್ ಬತ್ರು ಅಥವಾ ಪ್ಯಾಟಿಗೆ ಹೋದ್ರು ಒಬ್ಬೊಬ್ರು ಹೋಪತಿಗೆ, ಅವರಿಗೆ ಗ್ಯಾರಂಟಿ ಟಿವಿ ತೋರಿಸಿರಲ್ಲ, ಮುಳ್ಳು ಮುಳ್ಳು ಚಿಂಪುಳು ಚಿಂಪುಳು ಇತ್ತು, ಎಲ್ಲ ಹೊಯ್ಡ್ಕ ಹೊಯ್ಡ್ಕ ಬಂದು ಮೂಂಗೊಳಗೆ ಹೋಗ್ತೇವೆ ಅನ್ನೋ ಒಬ್ಬ ಫೀಲ್ ಅವರಿಗೆ. ಫುಲ್ಲು ಬಂದು ಹಿಂಗೆ ಹೋಪದು ಮಾತಾಡೋದಿಲ್ಲ, ಎದುರು ಸಿಕ್ಕರು ಮತ್ತೆ ಈ ಹೆಂಗ್ಸಿ ಆ ಹೆಂಗ್ಸಿ ಯಾರನ್ನ ಗೊತ್ತಿಲ್ಲ, ಮಾಸ್ಕ್ ಮಾಸ್ಕ್ ಇರುತ್ತೆ. ನಮ್ದಿಷ್ಟೇ, ಮೂರು ಜನ ಒಟ್ಟು ಹೊರ ಆಯ್ತು. ಮೊನ್ನೆ ಒಂದು ಹೆಂಗ್ಸ ಕಾಂತಿ, ಈ ಕೈಯ ಬುತ್ತಿ ಪಾತ್ರ ಇತ್ತು, ಈ ಕೈಯ ಒಂದು ಕೋಲ್ ಇತ್ತು, ಕೋಲ್ ಇತ್ತ, ಮಾಸ್ಕ್ ಹಾಕೊಂಡು ಮಾಸ್ಕ್ ಹಾಕ್ಯಾರ. ನಾನು ಇದೆಂತ ಗಮ್ಮತಿ ಕಡಿ ಆ ಹೆಂಗ್ಸ ಕೇಳಿ ವಿಷಯ ಗೊತ್ತಾಯ್ತು. ಅವ್ರು ಕಂಡದ್ದು ಟಿವಿನೇ, ಹೊಯ್ಡ್ಕ ಬದತ್ತು ರೌಂಡ್ ಕರೋನಾ ಹೊಡುವ ಅಂತ ಹೇಳಿ ರೌಂಡ್ ಇತ್ತು, ಹೊಯ್ಡ್ಕ ಬಂದ್ರೆ ಪಾಟ ಕೊಟ್ಟು ಬೇರೆ ಬದಿ ಹಾಕೊಂಡು. ಆ ನಮ್ಮನೆ ಅಂದ್ರೆ ಕೆಲವು ಒಳಗೊಳಗೆ ಮನ್ಸು ಜನರ ಮಂಡಿಗೆ ಬೇರೆ ತರ ಇರೋದು.
ಕೆಲವರು ಮಾಸ್ಕ್ ಹಂಗೆ ಹಾಕೋತಿಗೆ ಬಾಯ್ ಇದ್ರ ಕೆಳಗೆ ಹಾಕ್ತಾರೆ, ಅಂದ್ರೆ ಇಷ್ಟೇ ಮೂಗ್ ಓಪನ್ ಇರುತ್ತೆ. ಹೌದು, ಅವ್ರ ಲಗ್ನ ಕೊರೋನಾ ಒಂದಿಷ್ಟು ದೊಡ್ಡದಿತ್ತು, ಅದು ಮೂಗ್ ಒಳಗೆ ಹಾಕ್ತಿಲ್ಲ. ಹೌದು, ಬಾಯಿ ಒಳಗೆ ಬಾಯಿ ಬಂದಿಡು ಅಂದ್ರೆ ಬಾಯಿ ಒಂದು ಬಂದಿಡು ಅಂದೇಳಿ ಕರೆಕ್ಟ್. ಮತ್ತೆ ಯಾವತ್ತು ಕೊರೋನಾ ಬಂದು ಮಾಸ್ಕ್ ಹಾಕಿ ಬಂತು ಎಲ್ಲ ನೆಲಕಂತೆ ಹೋಗುದು ಹೊಡ್ಕ ಬರ್ತ ಅಂದೇಳಿ ಅದೆಲ್ಲ ಹೊಡ್ಕೊಂಡು 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 ಬರ್ತೋ ಏನೋ ಆ ಡೌಟ್ ಹಂಗೆ ಹೋಗುದು. ಮಳೆ ಬಂದಲ್ಲ ವಹಿ ಮೀನು ಹಿಡ್ಕೋ ಹತ್ತಿರಲಿ ಕೋಲ್ ಹಿಡ್ಕೊಂಡು. ಈಗ ಒಂದು ಫೋನ್ ಬರ್ತೈತೆ, ಫೋನ್ ಹಂಗ ಒಂದು ಮಾತಾಡುವ. ಹಾ ಮಾತಾಡುವ, ಮಾತಾಡುವಲ್ಲ. ಫಸ್ಟ್ ಕರೆ ಇರ್ಕ, ಫಸ್ಟ್ ಕರೆ. ಹಾ, ಫಸ್ಟ್ ಕರೆ ಕಟ್ ಮಾಡಿ ಆಯ್ತು, ಕಟ್ ಆಯ್ತು, ಇರ್ಲಿ, ಪುನಃ ಬಪ್ಪುಗ್ ಸಾಕು. ಹಾ, ಅಷ್ಟೊತ್ತರಿಗೆ ನಾವು ಪುನಃ ವಿಷಯ ಮುಂದುವರ್ಸುವ. ಈಗ ಕೊರೋನಾ ಇಲ್ದಿದ್ದಲ್ಲ ನಮ್ಮ ಮನೆಗೆ ಸಾಮಾನ್ ತಪ್ಪದು, ನಮ್ಮ ಹೆಣ್ತಿ ದಿಕ್ಕಳ ಅವರೇ ಹಾಪದು, ಅವರೇ ಮನೆಗೆ ಬೇಕಾದ ಸಾಮಾನೆಲ್ಲ ತತ್ತಿದ್ರು. ನಾವು ಹಾರು ಆ ಸಾಮಾನು ಅವ್ರು ತಗೊಂಡು ಸಾಮಾನು ತಗೊಂಡು ಬೈಕ್ ಕಟ್ಕೊಂಡು ಕಾರಿಗೆ ಹಾಕೊಂಡು ಬಪ್ಪದ್ ಬಿಟ್ರೆ ನಾವೇ ಈ ಸಾಮಾನು ತಗೊಂಡದ್ದು ಈ ಪರ್ಚೇಸ್ ಮಾಡೋದೆಲ್ಲ ಭಾಳ ಕಡಿಮೆ. ಆದ್ರೆ ಈ ಕೊರೋನಾ ಬಂದ ಮೇಲೆ ಹೆಂಗಸ್ರು ಮನೆಯಿಂದ ಹೊರಗೆ ಹತ್ತಿಲ್ಲ, ಎಲ್ಲ ಸಾಮಾನು ತಪ್ಪದು, ಅಂಗಡಿ ಚೀಟಿ ಕೊಟ್ಟು ಕಳಿಸೋದೆಲ್ಲ ಗಣಸ್ರ ಕೆಲಸ. ನೀವು ಬಹುಶಃ ಆ ಕೆಲಸ ಮಾಡಿರಿ ಅನ್ಸುತ್ತೆ, ಅದ್ರ ಬಗ್ಗೆ ನಿಮ್ದು ಏನಾದ್ರು ಅನುಭವ ಇತ್ತ? ನಮ್ ಅಲ್ಲ, ಹೌದು ಅಂದ್ರೆ ಸಾಮಾನು ತಪ್ಪು ಹೊಯ್ಕೆ ಹೊಯ್ಕೆ ಅಂದ್ರೆ ಅದು ಮೊನ್ನೆ ಒಂದು ಜೋಕ್ ಕಂಡಿ, ಈ ಪೊಲೀಸರು ಹೊಡೆದ್ದು ಈ ಏನು ರೂಲ್ ಬ್ರೇಕ್ ಮಾಡ್ಕೊಂಡು ಹೋದ್ರು, ಅವ್ರಿಗೆ ಒಂಚೂರು ಫೋನ್ ರಿಸೀವ್ ಮಾಡಿ ಮಾಡಿ ಮಾಡಿ. ಹಲೋ, ಹಲೋ, ಮಾತಾಡಿ, ಹಲೋ ಮಾತಾಡಿ, ನಿಮ್ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಮತ್ತೆ ಗಟ್ಟಿ ಮಾತಾಡಿ. ಹಲೋ ಕೇಳ್ತದೆ? ಹಾ ಕೇಳ್ತದ, ನಾವು ಮಾತಾಡಿದ್ದು. ಹೌದು. ಹಾ ಯಾರು ಮಾತಾಡುದು ಹೇಳಿ? ಇದು ಬ್ರಹ್ಮಾವರದಿಂದ ಅರುಣ್ ಕುಮಾರ್ ಅಂತ ಹೇಳಿ. ಹೌದಾ, ಅರುಣ್ ಕುಮಾರ್ ಹೇಳಿ, ಮತ್ತೆ ಹೇಗಿದ್ರಿ? ಅಲ್ಲ, ನಾವ್ ಹೇಗಿದ್ಲಿ, ಕೊರೋನಾ ಹೇಗೆ ಹೋಗ್ತಾರೆ? ಕೊರೋನಾ ಎಂತ ಮಾಡುದು ಮಾರ್ರೆ, ಎಲ್ಲ ಅನುಭವಿಸಕ್ಕೆ. ಈಗ ನೀವು ಕೊರೋನಾ ಟೈಮಲ್ಲಿ ಒಂದು 30-40 ದಿನ ಮನೆಯೊಳಗೆ ಇದ್ದೀರಿ, ಎಂತ ಮಾಡ್ರಿ, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ರಿ ಹೆಂಗೆ? ಅಥವಾ ನಾವು ಮನೆ ಕೂತ್ಕೊಂಡು ನಮ್ಮ ಹೆಂಡತಿ ಒಟ್ಟಿಗೆ ಗಮ್ಮತ್ತಾಗಿ ಅಡಿಗೆ ಮಾಡಿ ಉಳ್ದಿ. ಹೌದಾ? ಎರಡನೇದೇ ನಮ್ದೊಂದು ಗ್ರೂಪ್ ಚಾಟಿಂಗ್ ಇತ್ತು, ನಿರ್ಮಲ ಶಾಲೆ. ಅದ್ರಲ್ಲಿ ನಮ್ ದೋಸ್ತಿಗಳಿಗೆ ಇದ್ರಿಗಿಂತ ಒಳ್ಳೆ ಸ್ಪೆಂಡ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ ಏನು, ಕೊರೋನಾ ಆಪು ಹೋಯ್. ಹೌದೌದು, ಕರೆಕ್ಟ್. ಮೂರನೇದು ಈಗ ನಮ್ಗೆ ಆಕ್ಚುಲಿ ಹೆರ್ಕೊಪ್ಪು ಬಿಡ್ತೇನೆ, ಅಷ್ಟು ಸಮಸ್ಯೆ ಆಗ್ತದೆ ಅದೇ. ಈಗ ಹೆರ್ಕು ಆದ್ರೆ ಇವ್ರು ಹಿಡಿದು ಒಳಗಾಗ್ತಾರೆ. ಅದೌದು, ಅಂದ್ರೆ ಅವ್ರು ಮಾಡುದಂತಕ್ಕಂದ್ರೆ ಇದು ಹೊರಡುದು ಬೇಡ ಅಂದೇಳಿ. ಅಲ್ಲ, ಈಗ ಹೊರಡುದು ಬೇಡ ಅಂತ್ರಿ ಮಾರ್ರೆ, ಹಾಗಾದ್ರೆ ಆದಿತ್ಯವಾರ ಮಾತ್ರ ಕೊರೋನಾ ಬಪ್ಪು ಕಾಣಲೇ ಏನಾರಿತ್ತ? ಅದೇ ಅದು ನಂಗೂ ಗೊತ್ತಿಲ್ಲ ಅದು ಎಂತಕ್ಕಂದೇಳಿ. ಬಂದ್ ಮಾಡಿ, ಬಾರ್ ಓಪನ್ ಮಾಡಿರಿ ಅಂದ್ರೆ ಆದಿತ್ಯವಾರ ಬಹುಶಃ ಕೊರೋನಾ ಕೊಂಚ ಪುರ್ಸೋತಿತ್ತು, ನಾವು ಪ್ಯಾಟೆ ಮೇಲೆಲ್ಲ ಬತ್ತತ್ತು, ಅಷ್ಟೊತ್ತಿ ಯಾರು ಹಿಡ್ಕೊಂಡ್ ಬೇಡ ಅಂದೇಳಿ. ಹೌದೌದೌದು, ಬಸ್ ಹಂಗೆ 30 ಜನ ಹೊರ ಬತ್ತಿಲ್ಲ, 31 ಜನ ಹೊರ ಬತ್ತತ್ತ. ಫಂಕ್ಷನ್ಗೆಲ್ಲ ಹಾಪ್ಕಿದ್ರ? ಅಲ್ಲ, ಫಂಕ್ಷನ್ಗೆ ಹೇಳಿಕೆ ಇಲ್ಲ ಮಾರ್ರೆ, ಎಲ್ಲ ಕರ್ದ್ರೆ ಅದು ಹ್ಯಾಂಗ್ ಹಾಪ್ದಂಡ ಕಾಮ್ದು. ಊಟ ಇದ್ರೆ ಒಂದ್ಗಳಿಗೆ ಹೋಗಿ ಬರ್ಲಕ್ ಮಾಸ್ಕ್ ಹಾಕೊಂಡು. ಒಂದು ಮಾಸ್ಕ್ ಹಾಕು. ಹೌದು ಹೌದು. ಬಟ್ ಊಟ ಒಂಚೂರು ಮಾಸ್ಕ್ ತೆಗಿಕಲ್ಲ, ಎಂತ ಮಾಡುದು? ಆ ಊಟ ಮಾಡ್ತೇ ಇಪ್ಪದಿ ಕೊರೋನಾ ಒಳಗಾತಿಲ್ಲ, ಅಷ್ಟೊತ್ತಿ ಊಟ ಮಾತ್ರ ಒಳಗಾತು. ಊಟ ಮಾಡ್ತೇ ಕೊರೋನಾ ಒಳಗೂ ಹತ್ತಿಲ್ಲ, ನಾವು ಎರಡಿರ್ಲಿ ಬಾಯಿ ಮಾಸ್ಕ್ ಹಾಕೊಂಡು ಹಾದಲ್ಲಿ ಮಾತ್ರ ಒಳಗು ಹತ್ತು. ಬಸ್ ಹಂಗೆ 30 ಜನ ಜಾಸ್ತಿ ಇದ್ರೆ ಮಾತ್ರ ಬರುತ್ತೆ. ಹೊಸ ಹೊಸ ರೂಲ್ಸ್ ಗಳೆಲ್ಲ ಕಂಡಿಡ್ತೀರಿ. ನಿಮ್ದು ಐಡಿಯಾ ಪ್ರಕಾರ ಕೊರೋನಾ ಬತತ್ತ ಇಲ್ಲ ಹಾಕ್ತ ಎರಡೇ ಸೇಮ್? ನನ್ ಲಗ್ದಾಗ ಮಳಿ ಜೋರ್ ಹಾಕೊಂಡ್ಲೆ ಕೊರೋನಾ ಹಾಕ್ತ ಅಂದೇಳಿ ನನ್ ಲಗ್ದಾಗ. ಎಲ್ಲರಿಗೂ ಎಂತ ಗೊತ್ತಾ, ಲಾಸ್ಟ್ ಮೂಮೆಂಟ್ ಗೆ ಊರಿಗೆ ಹೋಯ್ಕ ಒಂದು ಜೋರ್ ಇರುತ್ತೆ. ನೀವು ಎಲ್ಲೇ ಇರ್ಲಿ, ಸ್ವರ್ಗದಲ್ಲಿ ಬೇಕಾದ್ರೆ ಇರ್ಲಿ, ಯಾವ್ದು ಈ ಸುನಾಮಿ ಬಪ್ಪತ್ತಿ ಜನರು ಹೆದರ್ಕಂತ ಗೊತ್ತಾಯ್ತಾ, ನಾಳೆ ನಮ್ಗೆ ಇಷ್ಟ ಇಲ್ಲ ಅಂತ. ಈಗ ಕೊರೋನಾ ಬಂದ ಊರಿ ಬಪ್ಪದ ಕಾಣ್ತೀವಿ, ಹಾಗೆ ಹೇಳ್ತೀವಿ ನಾಳೆ ಇಷ್ಟ ಇಲ್ಲ ಅಂತ ಹೇಳಿ ಜಾತಿ ಐತಿ. ಹೌದೌದು, ಅಂದ್ರೆ ಎಲ್ಲರೂ ಒಂದು ಊರಿಗೆ ಹಾಪದ್ರ ಬಗ್ಗೆ ಬಹಳ ಆಸಕ್ತಿ ಇರ್ತಾರ. ನಮ್ಮೊಟ್ಟೆ ರಘು ಪಾಂಡೇಶ್ವರ ಇತ್ತು, ಅವರೊಟ್ಟಿಗೆ ಇದ್ರ ಅವರೊಟ್ಟಿಗೆ ಅಂತಾರ ಮಾತಾಡೋಕಿತ್ತ? ಹೌದೌದು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಿಮ್ದು ಕೊರೋನಾದ ಬಗ್ಗೆ ಯಾವ್ದಾದ್ರು ಒಂದು ಪಂಚಿಂಗ್ ಡಯಲಾಗ್ ಬೇಕು. ಪಂಚಿಂಗ್ ಡಯಲಾಗ್ ಬೇಕು ಅವ್ರಿಗೆ ಕೊರೋನಾ ಬಗ್ಗೆ. ಕೊರೋನಾದ ಬಗ್ಗೆ
ಎಂತ ಡೈಲಾಗ್ ಮರ್ರೆ ಅಯ್ಯೋ ದೇವ್ರೆ. ಈಗ ಪಂಚ ಯಾವ್ದು ಉಳಿಲ್ಲ ಅವ್ವ, ಈ 40 ದಿವಸದಂಗೆ ಇದ್ದು ಪಂಚ ಪಂಚ ಎಲ್ಲ ಈಗ ಪಂಚ ಎಲ್ಲ ಖಾಲಿಯಾಯಿ. ನಾವು ಆಕಾಶಕ್ಕೆ ಅಂತ ಇತ್ತೀಗ ಹೆಗಳಿಕ್ಕೆ ಇನ್ನು ಕೆಲಸ ಸ್ಟಾರ್ಟ್ ಮಾಡೋದಂದೇಳಿ. ಹೌದಾ? ಹಾ. ಅಲ್ಲ ನಿಮ್ದು ಈಗ ಕೊರೋನಾದ ಬಗ್ಗೆ ಯಾವುದೇ ಒಂದು ಕೊಂದೆ ಇರಲಿಲ್ಲ. ನಮ್ ಗ್ರೂಪಿಗೋಸ್ಕರ ನಮ್ದೊಂದು ಗ್ರೂಪ್ ಮಾಡಿದ್ದೆ. ಈಗ ನಂಗೀಗ ಸ್ವಲ್ಪ ತಡಿಗ ಅವ್ರಿಗೆ ಹೇಳಕ್ ಈಗ ಅಲ್ಲಿಗೆ ಹಿಂಗ ಹಿಂಗ ನಮ್ಗೊಂದು ಕೊಂದಿಂಗ್ ಡೈಲಾಗ್ ಸಿಕ್ಕಿದ್ ಮರ ಇಂಥವ್ರೆ ಕೊಟ್ಟದಂದೆ. ಈಗ ಸಡನ್ ಬಂದಿಲ್ಲ ಈಗ ನೀವು ಕಾರ್ಯಕ್ರಮ ಎಂಡ್ವರೆಗೆ ಕಾಣಿ. ಅವ್ರ ಡೈಲಾಗ್ ಕೆಲವು ಡೈಲಾಗ್ ಎಲ್ಲ ಒಪ್ಪಿಗಿತ್ತೀಗ ಅಕ್ಕ ಎಂಡ್ವರೆಗೂ ನೀವು ನಮ್ಮೊಟ್ಟಿಗೆ ಇರಿ. ಅಡ್ಡಿಲ್ಲ ಓಕೆ ಥ್ಯಾಂಕ್ ಯು. ಕಾಲ್ ಮಾಡೋದಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಒಳ್ಳೇದ್ರಲ್ಲಿ ಕಾಲ ಕಳೀನಿ ಮುಂದಿನ ಜೀವನ. ಥ್ಯಾಂಕ್ ಯು ಅಕ್ಕ. ನೀವು ಬಿಟ್ಟದಲ್ಲ, ನೀವು ಅಂಗಡಿಗೆ ಸಾಮಾನ್ ತಕೊಂಬಕ್ ಹೋದಲ್ಲ, ನಿಮ್ಮ ಅಂಗಡಿ ಸಾಮಾನ್ ತಕೊಂಬಕ್ ಹೋದಲ್ಲ ನಮ್ಮ ಅನುಭವ. ಅಂಗಡಿ ಸಾಮಾನು ತಗೊಂಡು ಹೋಯ್ಕೆ ಯಾಕೇಳಿ ಹೇಳುಕತ್ತಿಲ್ಲ. ಅದೆಂತೋ ನಾನು ಕತೆ ಹೇಳಕೊರ್ಟಿ, ಒಂದು ಎಂಥದ್ದು ಒಂದು ಕತೆ ಹೇಳಕೊರ್ಟಿ. ಈ ರೂಲ್ಸ್ ಬ್ರೇಕ್ ಮಾಡಿ ಎಲ್ಲ ಬೇಡದ ಮಾಡ್ತಾರಲ್ಲ ಕೆಲವರಿಗೆ, ನಿಜವಾಗಿ ಪೊಲೀಸರು ಹೊಡಿಕೆ ಸ್ವಲ್ಪ ಶಿಸ್ತಿಗೋಸ್ಕರ ಅವ್ರು ಸ್ವಲ್ಪ ಲಾಟಿ ಬಿಸ್ಕಿ ಆದ್ರು ಅನಿವಾರ್ಯ. ಅದ್ರದ್ದು ಯಾರು ವಿಡಿಯೋ ತೆಗೆದು ಹಾಕಬೇಡಿ ಅಂದೇಳಿ, ಯಾವುದಕ್ಕೆ ವಾಟ್ಸಪ್ಗೆ ಫೇಸ್ಬುಕ್ಗೆ ಎಲ್ಲ ಹಾಕಬೇಡಿ. ಅದನ್ನು ಹಾಕಿದ್ರೆ ಅವ್ರವ್ರ ಹೆಂಡತಿಗಳು ಪುನಃ ಟೊಮೆಟಿ ತಗೊಂಡು ಬಂದ್ಕೊಳ್ತಾರೆ ಪೊಲೀಸರು ಹೊಡಿಲಿ ಅಂತ. ಹಂಗಿದೆ ಅಂಥದ್ದಂತ ಇಲ್ಲ. ಆದರೆ ಸಾಮಾನು ತಗೋಬೇಕು ಹೊಯ್ಕ್ ಮುಸ್ಕ ಮಾಸ್ಕ್ ಇರುತ್ತೆ, ಅದು ಕೊಡಿ ಇದು ಕೊಡಿ ಅಂತ ನಿಂತ್ಕೊಂಡು ಇಪ್ಪತ್ತಿಗೆ ಮತ್ತೆ ನಿಜವಾಗಿ ನೆಡದ್ದು ಇದು. ನಾನು ನಿಂತ್ಕೊಂಡಿದ್ದು ಒಂದು ಚೀಲ ಹಿಡ್ಕೊಂಡು, ಚೀಲ ದೊಡ್ಡ ಚೀಲ ಎಂತ ಸುಮಾರು ಐಟಮ್ ಇರುತ್ತೆ, ಅದು ಪ್ಲಾಸ್ಟಿಕ್ ಬ್ಯಾನ ಚೀಲ ತಗೊಂಡೋಗಿ ಅದು ಇಲ್ಲೆಲ್ಲ ಹಾಕ್ತಾ ಇದ್ದೀನಿ. ನಮ್ಮ ಪಕ್ಕದಾಗ ಒಬ್ಬರು ನಿಂತಿದ್ರು, ನಮ್ಮ ಬರ್ಮುಡಾಗ ನಾನು ಬರ್ಮುಡಾಗ ಟಿ ಶರ್ಟ್ ಮನೆ ಬದಿಯಂಗಲ್ಲ, ಅವ್ರು ನಿಂತ್ಕೊಂಡು ಅವರು ತಗೊಂಡ್ರು ತಗೊಂಡ್ರು ನಂಗೆ ಈ ಬಾಡಿ ಶೇಪ್ ಕೊಂಡು ಎಲ್ಲೋ ಕಂಡಿನಲ್ಲ ಮಂಗ ಇದ್ದು. ಮುಖ್ಯದಕ್ಕೆ ಮಾಸ್ಕ್ ಇತ್ತು, ಪರಿಚಯ ಇಲ್ಲ ಕಡಿಗೆ ಎಲ್ಲ ಆಯ್ತು ಎಲ್ಲ ಆಯ್ತು. ಅವರು ನನ್ಕಂಡ್ರು ಅವ್ರಿಗೆ ಹುಟ್ಟು ಬಹುಶಃ ಇದು ಎಲ್ಲೋ ಕಂಡಂಗಿತ್ತು. ಪುಣ್ಯ ಅಂತ ನಂದು ಇಲ್ಲಿ ಮಾಮೂಲಿ ಪಸ್ಟಿ ಗುರುತ ಸಿಕ್ಕದ್ ಬೋಳಮಂಡಿಯಾರ ಹೆಲ್ಮೆಟ್ ಹಾಕೊಂಡಿದ್ದೀರಾ ಅವ್ರಿಗೆ ಡೌಟ್ ಹಿಂಗೆ ಕಂಡ್ರೆ. ನಾನು ಹಿಂಗೆ ಕಂಡೆ ಕಂಡೆ ಲಾಸ್ಟಿಗೆ ಎಲ್ಲ ತಗೊಂಡು ತಗೊಂಡು ತಕ್ಕ ಮ್ಯಾಕ್ಸಿಮಮ್ ಐಟಮ್ ಪೂರ ಲೇಡೀಸ್ ಐಟಮ್, ಹೆಡ್ ಆ್ಯಂಡ್ ಶೋಲ್ಡರ್ ಕೊಡಿ ಒಂದು 10 ಪ್ಯಾಕೆಟ್, ಮತ್ತೊಂದು ಈ ಶಾಂಪು ಅಲ್ಲೆಲ್ಲ ತಗೊಂತ ಇದ್ರು. ಶಾಂಪು ತಗೊಂಡು ನಂಗೆ ನೆಗೆಯೋ ಶುರು ಆಯ್ತು. ಅವ್ರ ಅಂಗಡಿ ಮೇಲೆ ಬಂದದ್ದು ಕಾಣಲ, ನಾ ಬಂದದ್ದು ಅವ್ರು ಕಾಣಲ. ಈ ಹಿಂಗೆ ಕಂಡ್ರು ಸಮಕ್ಕ ಅಮ್ಕು ಆ ಕಣ್ಣಂಗೆ ಏನೋ ಒಂದು ನಮ್ದು ಒಂದು ಆತ್ಮೀಯತೆ ಪಾಸ್ ಆಯ್ತು. ಹೋಯ್ ಅಂದೆ ಅವ್ರು, ಹೋಯ್ ನಾವಿಬ್ಬರು ನೆಗೆ ಹಿಡ್ದು ಅಂಗಡಿ ಅವ್ರಿ ಎಂತ ಮರ್ರೆಗೆ ಅಂತ ಎಂತ ಇಲ್ಲ ಅಂದ್ರೆ ಶಾಂಪು ಪ್ಯಾಕೆಟ್ ಎತ್ತಿ ಎತ್ತಿ ತೋರ್ತಾರೆ ನಮ್ದೆಲ್ಲ ಮರ ಪೂರ ಹೆಂಗೆ ತೋರ್ತಾಮ. ಆಯ್ತು ಇನ್ನೊಂದು ಕಾಲ್ ಬರ್ತೈತೆ, ರಿಸೀವ್ ಮಾಡುವಲ್ಲ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಶ್ರೀಶಾ ಮಾತಾಡು, ಶಾಸ್ತ್ರನಿಂದ. ಹಾ ಶ್ರೀಶಾ ಹೇಳಿ ಹೇಳಿ ಅತ್ತೆ, ಹೆಂಗಿದ್ರಿ? ನಾವ್ ಆರಾಮ. ಕೊರೋನಾ ಗಮ್ಮತ್ ಅಂತ ಕಳೆದ್ರೆ ಹೆಂಗೆ? ಕೊರೋನಾ ಕತ್ತಿ ಅಂತ ಇತ್ತ ನಿಮ್ದು? ಅಲ್ಲಲ್ಲ ಹಂಗಲ್ಲ, ಕೊರೋನಾ ಕಾಲದಲ್ಲಿ ಮನೆಂಗ್ ಹಾಕೊಂಡು ಏನಾರು ಸಾಧನೆ ಮಾಡ್ರಿ, ಏನಾರು ನಿಮ್ದೇ ವಿಶೇಷ ಕತ್ತಿ ಅಂತ ಇತ್ತ ಎಂತಾರು ಹೇಳಕ್ಕೆ? ಸಾಧ್ಯ ಅಂದ್ರೆ ಮನೆಗೆ ಕೂತ್ಕೊಂಡು ಸರ್ ಹೊಸ ಅಡಿಕೆ ಎಲ್ಲ ಮಾಡಿ ಕಳ್ಸದ್ದು. ಹಾ ಹಾ ಹಾ, ಸುಮಾರು ಜನ ಕಲ್ತೀವಿ. ಹಿಂಗೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾ. ನಿಮ್ದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇತ್ತದೆಲ್ಲ ಬಹುಶಃ ನಿಂತಿತ್ತು ಏನು ಈಗಲ್ಲ? ಡ್ಯಾನ್ಸ್ ಕ್ಲಾಸ್ ನಿಂತಾಯ್ತು, ಎಂಸಿಯು ನಿಂತಾಯ್ತು, ಪ್ರೋಗ್ರಾಮ್ ಎಲ್ಲ ಫುಲ್ ಕ್ಯಾನ್ಸಲ್ ಆಯ್ತು. ಬಂದು ಒಂದು ನಮ್ಮೊಟ್ಟಿಗೆ ರಘು ಪಾಂಡೇಶ್ವರ ಇದ್ರು, ಶ್ರೇಷ್ಠ ಹಾಸ್ಯ ನಟ, ಗೊತ್ತಿತ್ತಲ್ಲ ನಿಮ್ಮ ಊರೇ. ಅವ್ರ ಹತ್ರ ಎಂತ ಮಾತಾಡೋಕಿತ್ತ? ಅವ್ರ ಹತ್ರ ಎಂತ ಮಾತಾಡೋಕಿತ್ತ? ಹಾ ನಮಸ್ತೆ ನಮಸ್ತೆ ಶ್ರೀಶರ, ನಮಸ್ಕಾರ. ನಮಸ್ತೆ ರಘುವಣ್ಣ, ಆರಾಮ? ಆರಾಮ ಆರಾಮ. ಕೊರೋನಾ? ಹಾ ಕೊರೋನಾ. ಹಲೋ ಹಲೋ, ಕೊರೋನಾ ಈಗ ಇತ್ತ? ಇನ್ ಸದ್ಯಕ್ಕೆ ಹತ್ತನಳೆ ಸುದ್ದಿ ಅಲ್ಲ, ಹತ್ತನ ಸುದ್ದಿ. ಮಗನ್ ಮದ್ಯಾನ ಇತ್ತು ಅವ್ರ ಕೋವಿಡ್ ಅಂದ, ಕೋವಿಡ್ 19 ವರ್ಷ ಆಯ್ತಲ್ಲ. ಹೌದು ಕಾಂಬ, ಎಲ್ಲ ಒಳ್ಳೇದಾಗ್ಲಿ. ನಿಮ್ಮ ಮುಂದೆ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಅದೆಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿ. ಸಣ್ಣ ಪ್ರಾಯದಲ್ಲಿ ಒಳ್ಳೆ ಸಾಧನೆ ಮಾಡಿದ ಅವ, ಅವಂದೇ ಸ್ವಂತ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಟ್ಕೊಂಡು ಮಕ್ಕಳಿಗೆ ಟ್ಯೂಷನ್ ಕೊಡುದಂತದೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಶ್ರೀಶಾ ಎಲ್ಲ ಒಳ್ಳೇದಾಗಲಿ ಅಂದ್ರೆ ಹಾರೈಸಿ. ಓಕೆ ದೇವ್ರ ಒಳದ್ ಮಾಡ್ಲಿ, ಬಂದ್ ಮಾಡ್ತಿ. ಹಾ ಹಾ, ಥ್ಯಾಂಕ್ ಯು ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ ಧನ್ಯವಾದಗಳು. ಮಾತಾಡ್ತಿತ್ತು ಅಂಗಡಿಗೆ ಹೋಗಿ ಸಾಮಾನ್ ತಪ್ಪದೆ ಶಾಂಪು ಪ್ಯಾಕೆಟ್ ಅದೆಲ್ಲ ಆಯ್ತು. ಅಷ್ಟೊತ್ತಿನ ನಾವು ಮಾತಾಡ್ಕೊಂತ ಇಜ್ಜಿ ಬಂದ್ ಎಂತ ವಸ್ತಿ ಆಯ್ತು ಮರ್ರೆ ಇದೆಲ್ಲ ಕಾಣಿ ಪೂರಾ ಐಟಮ್ ಆಯ್ತಾ. ಅದು ಮಾತಾಡ್ತಾ ಮಾತಾಡ್ತಾ ಮತ್ತೆ ಕೆಲವರು ಒಂದು ಗಮ್ಮತ್ ಇರುತ್ತೆ. ಈ ಕೆಳಗೆ ಅಂಗಡಿ ಇದ್ರೆ ಹೇಳಿರ್ತಾರಲ್ಲ ಒಂದು ಮಾರ್ಕ್ ಮಾಡಿ ಅಂದೇಳಿ ಚಾಕ್ ಅಂಗ್. ಹೌದು ಹೌದು, ಚಾಕ್ ಅಂಗ್ ಮಾರ್ಕ್ ಮಾಡಿ ಆ ಮಾರ್ಕ್ ಒಳಗೆ ನಿಲ್ಕ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ. ಕೆಲವರಿಗೆ ಗೊತ್ತಿಲ್ಲ, ಸೀದಾ ಬಪ್ಪು ಬಪ್ಪದ ಸೀದಾ ಮುಂದೆ ಅಂಗಡಿ ರೋಯ್ ಹಿಂದೆ ಎಂದಕ್ಕೆ ಅಲ್ಲಿ ನಿಂತ್ಕೊಣಿ
ಅದ್ರೊಳಗೆ ಕಡಿಮೆ ಅವ್ರ ಎಂತ ಎಣಿಸಿರ್ತಾರ ಅಂದ್ರೆ ಬಪ್ಪಾರ ಅದ್ರೊಳಗೆ ನಿತ್ತರಿ ಕರೋನಾ ಅಂತ ಹೇಳಿ ಒಬ್ಬರು ಮನೆ ರಾಂಗ್ ನಮ್ಗೆ ಎಂತಿಲ್ಲ ಮರ್ರೆ ಇರ್ಬದಲ್ಲ ಅಲ್ಲಿ ನಿಲ್ಲಿ ಪಾಣಿಯೊಳಗೆ ನಿಲ್ಲಿ ಒಬ್ಬರಿಂದ ಒಬ್ಬರಿದ್ದು ಅದಕ್ಕೆ ಹಾಕೊಂಡ್ರು ಹಾಂಗಾಯಿ ಕೆಲವು ಬದಿಗೆ ಎಂತ ಆಯ್ತು ಅಂದ್ರೆ ರೌಂಡ್ ಹಾಕ್ತಾರೆ ಚೌಕ ಹಂಗೆ ಕೆಲವರು ಚೌಕ ಹಾಕ್ತಾರೆ ಈ ಒಂದು ಫೋನ್ ಎತ್ತಿ ರೌಂಡ್ ಮತ್ತು ಚೌಕದ ಬಗ್ಗೆ ಮಾತಾಡೋದು ಹಲೋ 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 ನಮಸ್ತೆ ಯಾರು ಮಾತಾಡೋದು ಅವಿನಾಶ್ ಶೆಟ್ಟಿ ದೊಡ್ಡಮನೆ ಹಾ ಅವಿನಾಶ್ ಶೆಟ್ಟರ್ ದೊಡ್ಡಮನೆ ನಮಸ್ಕಾರ 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 ಹೆಂಗಿದ್ರಿ ಹಾ ನಾವು ಹುಷಾರಿತ್ತು ನೀವು ಹೆಂಗಿದ್ರಿ ಕೋಳಿ ಇತ್ತಲ್ಲ ಮಾಡಿ ನಾನ್ ಹೇಳುದ ನೀವು ಫಸ್ಟ್ ಪ್ಯಾಟಿಗೆ 2 ಕೆಜಿ ಕೋಳಿ ತಕೋ ಬನ್ನಿ 2 ಕೆಜಿ ಕೋಳಿ ಈ ಸೈಜ್ ಪೀಸ್ ಮಾಡ್ಕೋ ಬನ್ನಿ ಈ ಸೈಜ್ ತೋರತ್ತಲ್ಲ ಟಿ ವಿ ಹಂಗೆ ಆ ಸೈಜ್ ಪೀಸ್ ಮಾಡ್ಕೊಂಡು ಬನ್ನಿ ಮತ್ತೆ ಆ ಕೋಳಿ ಪದಾರ್ಥಕ್ಕೆ ಎಂತ ಎಲ್ಲ ಬೇಕಾದೆಲ್ಲ ತಕೋ ಬನ್ನಿ ಮತ್ ಮನೆಂಗ ಯಾರ ಹೆಂಗಸ್ರಿದ್ರ ಹೌದು ಯಾರು ಕೋಳಿ ಪದಾರ್ಥ ಮಾಡು ಬಪ್ಪರ್ ಹತ್ರ ಅದನ್ನ ಕೊಟ್ಟು ಒಂಚೂರು ಪದಾರ್ಥ ಮಾಡು ಕೇಳಿ ನೀವು ಮಾಡಕ್ ಹೋಗಿ ಕಡಿಕ ಉಳದ 4 ಜನರಿಗೆ ಏನಾರು ಹೆಚ್ಚು ಕಡಿಮೆ ಆರೆ ಈ ದೈಜಿ ವರ್ಲ್ಡ್ ಟಿ ವಿ ಕುಕೊಂಡು ಅವ್ರು ಹೇಳದ್ ಹೇಳಿ ನಮ್ ಮೇಲೆ ಕೇಸ್ ಹಾಕಿತ್ತು ಮಾರ್ರಿ ಅಲ್ದ ನೀವು ಗುಟ್ಟಲ್ಲಿ ಸಿಕ್ಕಿರ್ಬೇಕಾದ್ರೆ ನಾವು ನಿಮ್ಗೆ ಕೆಲವು ಐಡಿಯಾ ಕೊಡತ್ತೆ ಕೋಳಿ ಮಾಡೋಕೆ ಪಬ್ಲಿಕ್ ಹಂಗ ಸ್ವಲ್ಪ ಕಷ್ಟ ಅಕ್ಕ ಮತ್ತೆ ರಘುವಣ್ಣ ಹತ್ರ ಎಂತ ಮಾತಾಡೋಕಿತ್ತ ಈಗ ಪ್ರೋಗ್ರಾಮ್ ಎಂಡ್ ಆಗೋದ್ರೊಳಗೆ ಬರ್ತದೆ ಅಂದ್ರೆ ಈಗ ನಾವ್ ಸ್ವಲ್ಪ ಎಂಡ್ ಎಂಡಿಗೆ ಇಟ್ಟಿತ್ತು ಅದನ್ನೆಲ್ಲ ನಾವ್ ಉಳಿಸ್ಬೇಕು ನಿಮ್ಮಂತವ್ರ ಕಲಾವಿದ್ರ ಪ್ರೋತ್ಸಾಹ ಆಶೀರ್ವಾದ ಅದೆಲ್ಲ ತುಂಬಾ ಇತ್ತು ನಾವೀಗ ಇವತ್ತು ಇಲ್ಲಿ ಕೂಕಂಡಿದ್ದಂದ್ರು ಕೂಡ ನೀವು ಆವತ್ತು ಕೈ ಚಪ್ಪಳಿ ತಟ್ಟಿರ್ತೀರಿ ಕಾಣಿಕೊಂಡು ಅದೇ ಎಲ್ಲ ಕಾರಣ ಒಂದು ಸಲ ಏಗಳ ಜನ ಚಪ್ಪಾಳೆ ತಟ್ಟೋದ್ ನಿಲ್ಸ್ತಾರೆ ಕಾಣಿ ಅವಿನಾಶ್ರೆ ಆ ದಿನ ಕಲಾವಿದ ಸತ್ತು ಅದ ಅಂದ್ರೆ ಲೆಕ್ಕ ಎಲ್ಲರಿಗ ಜನರು ಚಪ್ಪಾಳೆ ಹಾಡಿದ್ರೆ ಅಷ್ಟರಲ್ಲಿ ಕಲಾವಿದ ಇಪ್ಪುದು ಕರೆಕ್ಟ್ ಅಲ್ದ ಎಲ್ಲ ನಿಮ್ಮ ಕುಂದಾಪುರ ಕನ್ನಡದ ಕಲಾಭಿಮಾನಿಗಳ ಪ್ರೋತ್ಸಾಹ ಇತ್ತಲ್ಲ ನಿಜಕ್ಕೂ ಅದ್ಭುತ ಅಲ್ದ ಕಾಲ್ ಮಾಡೋದಕ್ಕೆ ದೇವರ ಒಳ್ಳೇದ್ ಮಾಡ್ಲಿ ಒಳ್ಳೆ ಮಾತಾಡ್ರಿ ಅದ ಹೇಳೋತ್ತಿಗೆ ನಂಗೂ ಅದೇ ರಘುಣ್ಣ ನಾವೆಲ್ಲ ನಾಟಕ ಮಾಡತ್ತೋದು ಆದ್ರೆ ನಾನು ನನ್ನ ಮನ್ಸಂಗಿದ್ದು ಇವತ್ತು ಹೇಳುದಿದ್ರೆ ನಾನು ಈ ಸ್ಟೇಜಲ್ಲಿ ನಾಟಕ ಮಾಡೋ ಕಲ್ತದ್ದು ನಿಮ್ಮ ನಾನು ಫಸ್ಟ್ ಕಂಡು ನಾಟಕ ಕುಂದಾಪುರ ಕನ್ನಡ ನೀವು ಮಾಡೋತ್ತಿಗೆ ಹುಲಿಯ ಹಾಲು ನಾಟಕ ನಾನು ನಿಮ್ ಕಂಡು ಹುಲಿಯ ಹಾಲು ನಾಟಕದಂಗೆ ನೀವು ಪೊಲೀಸ್ ಅದು ನಾನು ಯಾವುದೋ ಅಂದ್ರೆ ಆಗಳಿಕೆ ನಮ್ಗೆ ಮನೆಗೆಲ್ಲ ಬಿಡ್ತಿರ್ಲಿಲ್ಲ ಆರು ಸೈಕಲ್ ತಗೊಂಡು ಒಂದಿನ ಬಂದು ಆ ಹುಲಿಯ ಹಾಲು ನಾಟಕ ಕಂಡು ನಾನು ಒಂದು ಎಷ್ಟು ಇಂಪ್ರೆಸ್ ಆದಿ ಅಂದರೆ ಕಡೆಗೆ ನಿಮ್ಮ ನಾಟಕ ಅದನ್ನು ಅನೌನ್ಸ್ ಮಾಡ್ರಿ ನಾಳೆ ಕೋಟದಲ್ಲಿ ಅಂದೇಳಿ ಸೈಕಲ್ ತಗೊಂಡು ಕೋಟ ಅಲ್ಲಿ ಕೋಟದಾಗ ಅನೌನ್ಸ್ ಮಾಡ್ರಿ ಇದು ನಾಳೆ ಎಲ್ಲೋ ಅಂದೇಳಿ ಕೋಟೇಶ್ವರ ಎಲ್ಲೋ ಸೈಕಲ್ ತಗೊಂಡು ಅಷ್ಟು ನಾನು ಫಸ್ಟ್ ಟೈಮ್ ಅಯ್ಯೋ ಅಷ್ಟು ನಗಡದ್ದು ನನ್ನ ಲೈಫಲ್ಲಿ ಅಷ್ಟು ಅದ್ರ ಮೇಲೆ ನಂಗೆ ಆ ಕುಂದಾಪುರ ಕನ್ನಡ ಮೇಲೆ ಪ್ರೀತಿ ಇವತ್ತು ನಾನು ಎಣಿಸೋದಾದ್ರೆ ಈ ಕುಂದಾಪುರ ಕನ್ನಡ ಉಳಿಸೋಕೆ ಈ ನಾಟಕದವರು ಕೊಡುಗೆ ತುಂಬ ನಿಜ ಖಂಡಿತ ಅಲ್ಲ ನೀವು ಈಗ ಒಂದು ಮಾತು ಯಾಕಂದ್ರೆ ನೀವು ಹುಲಿಯಾಲು ನಾಟಕ ಅಂದು ನೆನ್ಪು ಮಾಡ್ರ ಮೇಲೆ ನಮ್ಮ ಗುರುಗಳು ಗೋಪಾಲಾಚಾರ ನೆನ್ಪು ಮಾಡ್ಕೊಂಡು ಅವರ ಈಗ ಇಲ್ಲ ನಮ್ಮನ್ನ ಆಗಲಿ ಹೋದವರು ಬಟ್ ಅವರ ರಚನೆ ನಾಟಕ ಅವರ ನಿರ್ದೇಶನ ನಾವು ಅವ್ರ ಶಿಷ್ಯರು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತಾಯಿತ್ತು ಅವ್ರು ನೆನ್ಪು ಮಾಡ್ಕೊಂಡು ಅಷ್ಟೇ ನೀವು ಹುಲಿಯಾಲು ಅಲ್ಲ ನಮ್ಗೂ ಹಂಗೆ ಗೋಪಾಲಾಚಾರ್ಯ ಈಗ ಕುಂದಾಪುರ ಕನ್ನಡ ನಾಟಕಕ್ಕೆ ಒಂದು ಹೊಸ ರೂಪ ಕೊಟ್ಟದ್ದು ಹೌದೌದು ಬಹುಶಃ ಅವ್ರು ಫಸ್ಟ್ ಪ್ರೇಮ ಕುಂದಾಪುರ ಕನ್ನಡ ಅಲ್ಲಿಂದ ಹೌದು ಈಗ ಇನ್ನೊಂದು ಫೋನ್ ಬರ್ತಾಯಿತ್ತು ಅದನ್ನ ಮಾತಾಡಿ ನಾವು ಮುಂದುವರಿಸು ಅಕ್ಕ ಮಾತಾಡು ಹಾಯ್ ನಮಸ್ಕಾರ ಹಾಯ್ ನಮಸ್ಕಾರ ಇಬ್ರಿಗೂ ಹಾಲಿನಣ್ಣ ಮತ್ತೆ ರಘು ಪಾಂಡೇಶ್ವರ ನಮಸ್ತೆ ನಮಸ್ತೆ ಯಾರು ಮಾತಾಡೋದು ಸುನಿಲ್ ಪಾಂಡೇಶ್ವರ ಸುನಿಲ್ ಪಾಂಡೇಶ್ವರ ಇನ್ನೊಂದು ಕುಂದಾಪುರ ಕನ್ನಡದ ಪ್ರತಿಭೆ ನಿಮ್ಮಿಬ್ರನ್ನ ಕಂಡು ಖುಷಿ ಆಯ್ತಾ ಹೌದಾ
ಅದಕ್ಕೆ ಒಂದು ಕಾಲ್ ಮಾಡು ಅಂತ ಹೇಳಿ ಟ್ರೈ ಮಾಡಿ 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 ಈಗ ಇನ್ಫ್ಲುಯೆನ್ಸ್ ಮಾಡಿ 30 ಸೆಕೆಂಡ್ ಒಳಗೆ ಕಾಲ್ ಇಡ್ತಿ ಮರ್ರೆ ಅಂತ ಹೇಳಿ ಅಮ್ಮ ಹೊಡೆದು ಈಗ ಒಂದು ಕಾಲ್ ಒಳ್ಳಾಯ್ತು. ಎಂತ ಗೊತ್ತಿತ್ತಾ, ನಮ್ದು ಆಸೆ ಅಂತ ಗೊತ್ತಿತ್ತಾ, ಈಗ ನಿಮ್ಮನ್ ಇಬ್ರು ನೀವು ಸ್ಟೇಜ್ ಇದ್ರಂಗ್ ಕಂಡ್ರ ಮೇಲೆ ಜೀವನ್ ಕಂಡ್ರ ಮೇಲೆ ಈಗ ನೀವಿಬ್ರು ಒಟ್ಟ ಈ ಒಂದು ಕೊರೋನಾ ಎಲ್ಲ ಮುಗ್ದ್ರ ಮೇಲೆ ಒಂದ್ ನಾಟಕ ಮಾಡ್ಕೊಳಿದ್ರೆ ಖಂಡಿತ ಮಾಡುವ ಮಾಡುವ. ಈಗ ರಘುವಣ್ಣ ಫುಲ್ ಪಿಕ್ಚರ್ ಹಂಗೆ ಬಿಸಿ ಏಂತಲ್ಲ, ಪಾಂಡೇಶ್ವರ ಇಬ್ರು ಸೇರಿ ಒಂದ್ ನಾಟಕ ಮಾಡ್ತಿ ಅಲ್ಲ, ಹಾಗೆ ಸುನಿಲ್ ಸುನಿಲ್ ಪಾಂಡೇಶ್ವರ ಕೂಡ ಬರ್ಕ. ನಾನ್ ಬರ್ತನಪ್ಪ, ನಾ ಬರ್ತೆ. ರಘುವಣ್ಣ ಹೆಂಗಿದ್ರು, ಹುಷಾರಿದ್ರ? ಅಯ್ಯೋ ಹುಷಾರಿದ್ದೆ ಸುನಿಲ್, ಖುಷಿ ಐತೆ. ಮತ್ ಡೈಜಿ ವರ್ಲ್ಡ್ ಅವ್ರಿಗೆ ಒಂದ್ ಥ್ಯಾಂಕ್ಸ್, ಎಂತಕಂದ್ರೆ ನಮ್ ಕುಂದಾಪುರ ಕನ್ನಡ ಈಗ ಟಿವಿ ಎಂಗೆಲ್ಲ ಕಾಂಬು ಸಿಕ್ಕೋದು ಈಗ ಅಪರೂಪ, ಬಾರಿ ಅಪರೂಪ. ನಮ್ ಕುಂದಾಪುರ ಕನ್ನಡದಲ್ಲ ಕರೆದ ಕಾರ್ಯಕ್ರಮ ಎಲ್ಲ ಮಾಡ್ತಾ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಲೆಕ್ಕದಂಗ ನಮ್ಮ ಇಡೀ ಕುಂದಾಪುರ ಜನತೆಯ ಪರವಾಗಿ ಥ್ಯಾಂಕ್ಸ್ ಹೇಳುವ ಡೈಜಿ ವರ್ಲ್ಡ್ ಗೆ ಒಂದು ಥ್ಯಾಂಕ್ಸ್. ಹೌದು, ಕರೆಕ್ಟ್ ಕರೆಕ್ಟ್. ನಿಜವಾಗಿಯೂ ಎಲ್ಲ ನಮ್ಮಂತರ್ನೆಲ್ಲ ಕರ್ಕೊಂಡು ಬಂದ ಒಂದು ಪ್ರೋಗ್ರಾಮ್ ಮಾಡುದಿತ್ತಲ್ಲ ಕುಂದಾಪುರ ಕನ್ನಡ ಟಿವಿ ಹೆಂಗ್ ಕೇಮ್ ಕೇ ಒಂದ್ ಬಾರಿ ಖುಷಿ ಮಾಡಿ. ಹೌದಾ? ಓಕೆ, ಒಳ್ಳೆ ಮಾಡಿ ಮಾತಾಡ್ತಿದ್ರಿ, ಹಾಗೆ ಹೊಡಿ ಹಾರಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್. ನಾವು ಮಾತಾಡ್ತಾ ಇದ್ದಿತ್ತು ಲಾಕ್ಡೌನ್ ಕತೆಗಳು. ನೀವು ಫೋನ್ ಮಾಡಿ ನಿಮ್ಮ ಪ್ರಶ್ನೆ ಏನಾದರೂ ಕೇಳಲಿಕ್ಕೆ ಅಥವಾ ನಿಮ್ದೆಲ್ಲ ಒಳ್ಳೆ ಅನುಭವ ನಮ್ಮೊಟ್ಟಿಗೆ ಹಂಚ್ಕೊಳ್ಳಕ್ಕೆ ತುಂಬ ಕರೆ ಬರ್ತಾ ಇತ್ತು. ನೀವು ಕಾಲ್ ಮಾಡೋ ನಂಬರ್ 08204295570 ಈ ನಂಬರಿಗೆ ಫೋನ್ ಮಾಡಿ ನೀವು ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ. ರಘುವಣ್ಣ, ನಾವು ಆಗಲೇ ಸುಮಾರು ವಿಚಾರ ಎಲ್ಲ ಮಾತಾಡ್ತಾ ಬಂತು. ನೀವು ಅಂಗಡಿ ಕ್ವಾಣಿ, ಎಲ್ಲ ಅಂಗಡಿ ಮುಂದೆ ಬಾರ್ ಮುಂದೆ ಎಲ್ಲ ಕ್ವಾಣಿ ಕ್ವಾಣಿ ಹಾಕಿರಿ. ಕೆಲವು ಕಡೆ ಚೌಕ ಕ್ವಾಣಿ, ಕೆಲವು ಕಡೆ ಉರುಟ್ ಕ್ವಾಣಿ ಹಾಕಿರಿ. ಅದ್ರ ಬಗ್ಗೆ ನೀವು ಅಂತದ್ದು ಮಾತಾಡ್ತಾ ಇದ್ದೀ, ಕಾಲ್ ಬಂದು ಕಟ್ ಆಯ್ತು, ಪುನಃ ಇನ್ನೊಂದು ಕಾಲ್ ಬರ್ತಾಯ್ತು. ಆ ಕಾಲ್ ಮಾತಾಡಿ ಆದ್ಮೇಲೆ ಅದ್ರ ವಿಷಯ ಮುಂದುವರ್ಸು. ಹಾಯ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ವಜ್ರೇಶ್ ಗಟ್ಟಿ ಮಾತಾಡಿ ಒಂಚೂರು. ಬಜಗುಳಿಯಿಂದ? ಬಜಗುಳಿಯಿಂದ. ಮತ್ತೆ ವಿಶೇಷ? ವಿಶೇಷ ಏನಿಲ್ಲ, ಈಗ ರಘು ಪಾಂಡೇಶ್ವರ ಇದ್ದಾರೆ. ರಘು ಪಾಂಡೇಶ್ವರ ನನ್ನ ಸೈಡ್ ಅಲ್ಲೇ ಕೂತಿರ್, ರಘು ಪಾಂಡೇಶ್ವರ ಹತ್ರ ಅಂತ ಮಾತಾಡಿ ಕಂಬ, ಸ್ವಲ್ಪ ಗಟ್ಟಿ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಮತ್ತೆ ನಿಮ್ಮ ಮೂವಿ ಕಾಮಿಡಿ ಎಲ್ಲ ತುಂಬಾ ನೋಡಿ, ಚೆಂದಾಗಿದೆ. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದಕ್ಕೆ ನಾನು ಆಗದಿನ ಲೈನ್ ಅಲ್ಲಿ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರು, ನಾನು ಲೈನ್ ಅಲ್ಲಿ ಇಟ್ಕೊಂಡಿದ್ದೆ, ಕಟ್ ಮಾಡಲಿಲ್ಲ. ಹೌದಾ? ಅಯ್ಯೋ, ತುಂಬಾ ಥ್ಯಾಂಕ್ಸ್. ನಿಮಗೆ ದೇವರು ಇನ್ನಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದು ಭಾಗ್ಯ ಕೊಡಲಿ ಅಂತ. ಆಯ್ತು ಆಯ್ತು ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಕೊರೋನಾದಿಂದ ಜಾಗೃತರಾಗಿರಿ. ಆಯ್ತು ಆಯ್ತು, ಇಡ್ತೆ, ಫೋನ್ ಕಟ್ ಮಾಡ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಗಡಿ ಆದ್ರೆ ಪುನಃ ಸ್ಟಾರ್ಟ್ ಮಾಡೋದಕ್ಕೆ ನೆನಪಿರುವ ಕಾಂತ ಇಬ್ಬರಿಗೆ ಅಂಗಡಿ ಆದ್ರೆ ಎಲ್ಲರಿಗೂ ಹೋಗ್ತಾರೆ. ರೌಂಡ್ ಕ್ವಾಣಿ, ಚೌಕ ಕ್ವಾಣಿ, ಚೌಕ ಕ್ವಾಣಿ, ಹೀಗಿದೆಲ್ಲ ಇರುತ್ತೆ. ಕೆಲವರು ಡೌಟ್, ಕರೋನಾ ರೌಂಡ್ ಅಂದೇಳಿ ಆಲ್ರೆಡಿ ಟಿವಿ ಹೆಂಗ್ ತೋರಿಸ್ಬೇಕು ಗೊತ್ತಿತ್ತು, ಚೌಕದ ಬೇರೆ ಹೊತ್ತ. ನನ್ಗೆ ಒಬ್ಬ ನಿಜ ಅದನ್ನು ಕೇಳ್ರಿ, ಅದು ಕೆಲವು ಅಂಗಡಿ ಹಂಗೆ ರೌಂಡ್ ಹಾಕಿದ್ರು, ಕೆಲವೊಂದು ಚೌಕ ಇತ್ತಲ್ಲ, ಅದು ಅವ್ರವ್ರ ಅಂಗಡಿ ಹಂಗೆ ಮಕ್ಕಳು ಬರೋದು ಮರ್ರೆ ಅಂತ ಹೇಳಿ. ಒಂದು ಅಂಗಡಿ ಹೆಂಗೆ ಅಂತಾಯ್ತು, ಒಂದು ರೌಂಡ್ ಒಳಗೆ ಯಾರು ನಿಂತ್ಕೊಂತ ಇಲ್ಲ, ಆ ರೌಂಡ್ ಬಿಟ್ಟು ಹೆರ್ಗೆ ನಿಂತ್ಕೊಂತ ಇದ್ದು, ಬೇರೆ ಎಲ್ಲ ಬರ್ತದೆ, ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಬಿಲ್ಲ, ಅಲ್ಲಿ ಎಲ್ಲ ಅಡಿ ಅಂತ. ನಂಗೂ ಡೌಟ್, ಎಂತ ಎಲ್ಲ ನಿಂತ್ಕೊಂಡಿದ್ದಲ್ಲ ಸಂಬಂಧ, ಅಲ್ಲಿ ಬರ್ತಿಲ್ಲ, ಆ ಕೋಣಿಗೆ ಯಾರು ಹತ್ತಿಲ್ಲ, ಆ ಕೋಣಿಗೆ ಯಾರು ಬರ್ತಿಲ್ಲ. ಮತ್ತೆ ಈಗ ಅವರು ಅಂಗಡಿ ಇದ್ದು ಯಾವ್ದು ಕಾಮಕ್ಕೆ ಬಂದು ಯಾವ್ದು ಪುರ್ಸೋ ತೆಗೆದು ಗಂಡು ಚಾಕ್ ಹಂಗೆ ಮುಳ್ಳು ಮುಳ್ಳು ಬಿಡಿಸಿ ಚಾಕಿಗೆ ಮುಳ್ಳು ಮುಳ್ಳು, ಅದು ಕೊರೋನಾ ಅದಕ್ಕೆ ಯಾರು ಹತ್ತಿಲ್ಲ. ಇನ್ನೊಂದು ಫೋನ್ ಬಂತು, ಮಾತಾಡುವ. ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಇಲ್ಲ, ವಿಜಯ ಬಾರ್ಕೂರು. ಓ, ನಮಸ್ತೆ ನಮಸ್ತೆ ಸರ್, ನಮಸ್ತೆ. ಹೆಂಗಿದ್ರಿ? ಹುಷಾರಿದ್ರ್ಯಾ? ಮತ್ತೆ ಎಂತ ಮಾಡ್ರಿ ಕೊರೋನಾ ಕಾಲದಲ್ಲ? ಕೊರೋನಾ ಕಾಲದಂಗೆ ಎಂತ, ಡ್ಯೂಟಿಗೆ ಹೋಗಿ ಮನೆಗೆ ಹೋಗುದು. ಅಲ್ದಾ, 3 ದಿವಸ ಬಂತಲ್ಲ ಅಜಿ. ನಮ್ಮಟ್ಟ ರಘು ಪಾಂಡೇಶ್ವರ ಇದ್ರೆ ಹಾಸ್ಯ ನಟರು. ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಮ ಪೈಕಿ. ಪೈಕಿಯಾ? ಪೈಕರ್ 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 ಸುಮಾರು ಹೊತ್ತು ಮಾತಾಡ್ಬೇಡಿ ಅಕ್ಕ. ಹೌದು ಮಾತ್ರ. ಮತ್ತೆ ನಮಸ್ಕಾರ, ಹೆಂಗಿದ್ರಿ? ಹೇಳಿ ಮಾಮ, ಹೆಂಗಿದ್ರಿ? ಆರಾಮ್ ಆರಾಮ್ ಆರಾಮ್. ಹುಷಾರಿದ್ರಿ? ಹುಷಾರಿದ್ದೆ ಹುಷಾರಿದ್ದೆ. ಹೌದಾ? ಮತ್ತೆ ಹೆಂಗೆಲ್ಲ ನಡೀತಿತ್ತು ಕೊರೋನಾ ಬಗ್ಗೆ? ಕೊರೋನಾ ನಡೀತಾ ಇತ್ತು, ಅದು ರೌಂಡ್ ಆಫ್ ಹೋಗಿ ಓಡ್ತಾ ಇತ್ತು, ಅದು ರೌಂಡ್ ನಿಲ್ತಿ, ಚೌಕಾರ ಎಲ್ಲಾರು ಕಲ್ಗಿನ ತಾಡ ನಿಲ್ತಿದ್ದು ರೌಂಡ್ ಏರ್ ಆಗಲಿ ಅಂತ. ಕ್ಯಾ ಕರೋನಾ, ಎಂತ ಮಾಡೋಕಾಗ್ತದೆ, ಕ್ಯಾ ಕುಚ್ಚಿ ಕರೋನಾ. ಹೌದು ಹೌದು.
ಸರಿ ಹಾಗಾದ್ರೆ ಯಾಕಂದ್ರೆ ತುಂಬಾ ಫೋನ್ ಬರ್ತಾ ಇತ್ತಂದ್ರ ಅದಕ್ಕೆ ಒಂಚೂರು ಬೇಗ ಬೇಗ ಮಾತಾಡಿ ಅಂದ್ರೆ ನಮ್ಗೂ ಹೇಳಿರ ತುಂಬಾ ದೇವರೊಳ್ಳೆದ್ ಮಾಡ್ಲಕ್ಕ ಚೌಕ್ ಆಯ್ತು ಅದೇ ನಂಗೆ ಹೇಳುವತ್ತೀಗ ನಂಗೆ ಇನ್ನೊಂದು ನೆನಪಾಯ್ತು ಈ ಕೊರೋನಾ ಕಾಲದಲ್ಲಿ ಪೊಲೀಸರ ಭಯಂಕರ ಸ್ಟ್ರಿಕ್ಟ್ ಇಟ್ಟಿರಲ್ಲ ಸ್ಟ್ರಿಕ್ಟ್ ಇಟ್ಟಿರ್ ಯಾರು ಹೊರಗೆಲ್ಲ ಅಲ್ಲ ಗಾಳ ಹಾಕೋಕಿಲ್ಲ ಗಾಳ ಮೀನ್ ಇಡೋಕಿಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿಲ್ಲ ಅಲ್ಲ ಹಾಕಿಲ್ಲ ನಮ್ಮ ನಿನ್ ಕ್ಯಾರಿ ಇತ್ತು ಅಲ್ಲೊಬ್ಬ ಆರು ದಿನ ಮೀನ್ ಹಿಡಕ್ ಹತ್ತಿದ್ದ ಅದ್ ಯಾರೋ ಪೊಲೀಸರಿಗೆ ಹೇಳ್ರಿ ಪೊಲೀಸರಿಗೆ ಹೇಳ್ರೆ ಪೊಲೀಸರಿಗೆ ರೆಡ್ ಅಂಡ್ ಐಡಿ ಈ ಗಾಳ ಹಾಕ್ ಅದಕ್ಕೆ ಒಂದು ಮರ್ಯಂಗ ನಿತ್ಕಡ್ಕ ಅಂತ ಇದ್ರು ಮೀನ್ ಸಿಕ್ತು ಇಷ್ಟು ದೊಡ್ಡ ಮೀನ್ ಸಿಕ್ತು ಮೀನ್ ತಗೊಂಡು ಹಿಂಗ್ ಮೇಲೆ ಬಪ್ಪದಿ ಕಾಲರಿಕೆ ಹಾಕ್ರಿ ಕಾಲರಿಕೆ ಹಾಕಿ ಕೊರೋನಾ ಕಾಲದಲ್ಲೂ ಈ ಗಾಳ ಹಾಕೋಕೆಲ್ಲ ಮೀನ್ ಹಿಡ್ಕ ನಿಂಗೆ ಗೊತ್ತಿಲ್ಲ ಯಾಕೇನ್ರಿ ಇಲ್ಲ ಸರ್ ನಾನು ಗಾಳ ಹಾಕಲ್ಲ ಮೀನ್ ಹಾಕಲ್ಲ ಇದು ನಮ್ಮ ಮನೇದು ಮೀನು ಅಕ್ವೇರಿಯಂ ಇದು ಅಂದ ಅಕ್ವೇರಿಯಂ ಮೀನ ಅಕ್ವೇರಿಯಂ ಮೀನು ಇಲ್ಲ ಅಂತ ಅಕ್ವೇರಿಯಂ ನಾನು ದಿನ ಕ್ಯಾರಿ ಹತ್ರ ತಗೊಬತ್ತಿ ಅದು ಕ್ಯಾರಿಗೆ ಬಿಡ್ತಿ ಅದೊಂದು ಎರಡು ರೌಂಡ್ ಮೂರು ರೌಂಡ್ ಸ್ವಿಮ್ಮಿಂಗ್ ಮಾಡುತ್ತೆ ಕಡೆಗೆ ನಾನು ವಿಸಿಲ್ ಹಾಕರ್ ಕೊಡಲಿ ಅದು ವಾಪಸ್ ಬರ್ತಾ ನಾನು ಮನೆ ತಗೊಂಡು ಹೋಗ್ತಿ ಅಂದ ಮತ್ತೆ ಅದು ಮಂಡಿ ಸಮಯತಾನೆ ಎಲ್ಲರೂ ಮೀನು ವಿಸಿಲ್ ಹಾಕ್ರೆ ಬತ್ತ ಬೇಕಾರೆ ಕಾಣಿ ಅಂದ ಬಿಡು ಇವನು ನೀರಿಗೆ ಬಿಟ್ಟ ನೀರಿಗೆ ಬಿಟ್ಟರು ಕೂಡ ಮೀನು ಹೋಯ್ತು ವಿಸಿಲ್ ಹಾಕಿ ಕರಿ ಅಂದ ಎಂತ ವಿಸಿಲ್ ಹಾಕಿ ಕರಿ ಅಂದ ಅಂತ ಮಂಡಿ ಸಮಯ ಇಲ್ಲ ಸಮಯ ಇಲ್ಲ ಸರ್ ನಿಮ್ಗೆ ವಿಸಿಲ್ ಹಾಕ್ರೆ ಮೀನು ಬಪ್ಪಗದಂತ ಲಾರಿ ಹಾಕಿ ಹೀಗೆಲ್ಲ ಒಂದು ಕಾಲ್ ಬತ್ತೈತೆ ಮಾತಾಡುವ ಅಕ್ಕ ಹಾ ಹಾಯ್ ನಮಸ್ಕಾರ ಹಲೋ ನಮಸ್ಕಾರ ಹಾ ಸಚಿನ್ ರೇ ಹೇಳಿ ಮತ್ತೆ ಕುಂಚಿಕೆರೆಯಿಂದ ಸಚಿನ್ ರೇ ಹೇಳಿ ಹೇಳಿ ಹಾ ರಘುದ್ ಮೊದ್ಲಿನ ನರ್ಮಾನಿ ಎಷ್ಟು ಮಾತಾಡ್ ಬಿಟ್ಟಿಗಪ್ಪ ಫೋನ್ ಮಾತಾಡ್ತೀರಿ ಅಲ್ಲ ಹೌದಾ ಒಳ್ಳೇದ್ ಒಳ್ಳೇದ್ ಪಬ್ಲಿಕ್ಲಿ ಮಾತಾಡ್ಲ ಮಾತಾಡ್ಕಲ್ಲ ಮಾತಾಡಿ ರಘು ಅಣ್ಣ ಹತ್ರ ಹಲೋ ಕೆಲವರು ಚೀಲ ಇಟ್ಟು ದೂರ ನಿತ್ಕೊಂಡು ಚೀಲ ಅಂದ್ರೆ ಅವ್ರ ಜಾಗ ಅಂದ್ರೆ ಚೀಲ ಇಡು ಖಾಲಿ ಮಾಡುದು ಹೌದು ನೀವ್ ಎಲ್ಲರಿಗೂ ಕೈ ಮಾಡ್ಕ ಈಗ ತಲೆ ವಿಷಯ ಮಾಡಕ್ ಈಗ ಅದೊಂದು ಯಾರ ನಡೆ ಗುರ್ತ ಸಿಕ್ಕುದಿಲ್ಲ ಅವ್ರು ನೆಗಾಡ್ತಾ ಇದ್ರ ಮರ್ಕ್ತಾ ಇದ್ರ ಗೊತ್ತಾಗ್ತಿಲ್ಲ ಕಣ್ಣು ಎರಡು ತೋರತ್ ಬಿಳಿ ಬಿಳಿ ಬಿಡ್ತ್ರ ಅಲ್ದಾ ಹೌದಾ ನಮ್ದೆಲ್ಲ ಪ್ಯಾಂಟ್ ಟೈಟ್ ಹೌದು ಅದ್ ಹೆಂಗ್ ಸಪುರ ಅದೊಂಚೂರು ಹೇಳಿ ಮಾರ್ರೆ ಹೌದೌದೌದೌದು ಸರಿ ಹಂಗಾರೆ ಕಾಲ್ ಮಾಡ್ಲಿ ಸಚಿನ್ ಎಲ್ಲಿ ಬಂತು ನಾವೀಗ ಈಗ ಈ ಕೊರೋನಾ ಬಂತು ತುಂಬಾ ಎಲ್ಲ ಸಮಸ್ಯೆ ಎಲ್ಲ ಆಯ್ತು ಎಲ್ಲ ಸರಿ ತುಂಬಾ ಪ್ರಾಬ್ಲಮ್ ಕೆಲವ್ರು ಹೇಳ್ತಾರೆ ದೇಶ 30 ವರ್ಷ ಹಿಂದೋಯ್ತಂತ್ರು ಕೆಲವ್ರು ಹೇಳ್ತಾರೆ ಇನ್ನೊಂದು 10 ವರ್ಷ ನಮ್ಗೆ ಬಹಳ ಕಷ್ಟ ಇತ್ತಂತ್ರ ಎಲ್ಲ ಹೇಳ್ತಾರೆ ಆದ್ರೆ ಈ ಕೊರೋನಾ ಬಂದು ನಾವು 40 ದಿನ ಮನೆಯೊಳಗೆ ನಿಂತು ಏನಾರು ಒಳ್ಳೇದಾಯ್ತು ಅನ್ಸುತ್ತ ನಿಮ್ಗೆ ರಘುವಣ್ಣ ಒಳ್ಳೇದಂದ್ರೆ ಒಂದೇ ಲಾಸ್ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಆರ್ಥಿಕವಾಗಿ ಲಾಸ್ ಆಯ್ತು ಎಲ್ರಿಗೂ ಲಾಸೆ ದೇಶಕ್ಕೂ ಲಾಸೆ ಪ್ರತಿಯೊಬ್ಬರಿಗೂ ಲಾಸೆ ಆದರೆ ಇನ್ನೊಂದು ರೀತಿಯ ಹಂಗೆ ಅದರ ಒಳಾಂತರಂಗ ಕಂಡ್ರೆ ನಿಜವಾಗಿ ತುಂಬ ಕಲಿಸ್ತಾನಲ್ಲ ಕೊರೋನಾ ಅನ್ನೋದು ಈ ಕೊರೋನಾ ಅನ್ನೋದು ಯಾಕೆ ಕಲಿಸ್ತು ಅಂದರೆ ದೇವ್ರ ಮೇಲೆ ಭಕ್ತಿ ತೋರಿಸ್ತು ಕಲಿಸ್ತು ಗುರು ಹಿರಿಯರ ಮೇಲೆ ಭಕ್ತಿ ತೋರಿಸ್ತು ಅಪ್ಪ ಅಮ್ಮ ಯಾರು ಕರೆಕ್ಟ್ ಕಾಂಬ ಯಾಕಂದ್ರೆ ಮನೆಗೆ ಕೂಕಂತ ಮಕ್ಕಳಿಗೆ ನಾವು ಕಾಣ್ತಾ ಇದ್ದೀಗ ಬೆಂಗಳೂರು ಅಥವಾ ಬೇರೆ ಊರಂಗೆ ಇಪ್ಪರು ಸೆಟ್ಲಾ ಇಪ್ಪರು ಊರಿಗೆ ಬಂದ್ರೆ ಬೆಳಿಗ್ಗೆ ಬಂದು ಸಾಯಂಕಾಲ ಓಡುದು ಮಾತು ಮುಂದರ್ಸುವ ಒಂದು ಫೋನ್ ಆಯ್ತು ಹಲೋ ನಮಸ್ಕಾರ ಹಲೋ ನಮಸ್ಕಾರ ಹಲೋ ನಮಸ್ತೆ ಯಾರು ಮಾತಾಡೋದು ನಾನು ರಾಮಚಂದ್ರ ಐತ ಹುಣ್ಣಿಮೆ ಓ ನಮಸ್ತೆ ಸರ್ ನಮಸ್ತೆ ರಾಮಚಂದ್ರ ನಮಸ್ತೆ ನಮಸ್ಕಾರ ಹೇಗಿದ್ರಿ ಸರ್ ಎಂತ ಆರೋಗ್ಯ ಎಲ್ಲ ಕರೆಕ್ಟ್ ಉಂಟು ಯಾಕೆ ಗೊತ್ತುಂಟ ಮನೆಯೊಳಗೆ ಕೂಕೊಂಡ್ಬಿಟ್ಟದ್ದಲ್ಲ ಹೌದು ಹೌದು ಸರ್ ಮಾಸ್ಟ್ರೆ ಹಲೋ ನಮಸ್ಕಾರ ಮಾಸ್ಟ್ರೆ ರಘು 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 ಮಾತಾಡ್ತಾ ಇದ್ದೆ ನಮಸ್ತೆ ನಮಸ್ತೆ ರಘುಣ್ಣ ನಮಸ್ತೆ ನಮಸ್ತೆ ಮತ್ತೆಂತ ಇಲ್ಲ ಈ ಕೊರೋನಾ ಬಗ್ಗೆ ಒಂದಿಷ್ಟು ಇಂಗ್ಲಿಷ್ ಶಬ್ದ ಎಲ್ಲ ಇತ್ತಲ್ಲ ಕುಂದಾಪುರ ಕನ್ನಡ ಅಥವಾ ಕ್ವಾಟರ್ ಕನ್ನಡದಾಗ ಏನಾದ್ರು ಸಿಕ್ಕುವ ನಿಮ್ಗೆ COVID-19 ಸ್ಯಾನಿಟೈಸರ್ ಕ್ವಾರಂಟೈನ್ ಅದಕ್ಕೆಲ್ಲ ಕುಂದಾಪುರ ಕನ್ನಡದಾಗ ಎಂತ ಹೇಳ್ಕೊಂಡ್ರೆ ರಘು ಅಣ್ಣ ಹೇಳ್ಕಲ್ದ ಹೌದೌದು ಸ್ಯಾನಿಟೈಸರ್ ಮಾಸ್ಕ್ ಮಾಸ್ಕಿಗೆ ಅಂತ ಹೇಳಕ್ ಮಾಸ್ಕ್ 2020 ಹೌದೌದೌದು
ಸುಮಾರಲ್ಲ ನಾವು ಕೆಲವೆಲ್ಲ ಹೊಸ ಶಬ್ದ ಕಲಿತಲ್ದ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಯಾಕಂದ್ರೆ ಮುಂದೆ ನೀವು ಇಬ್ರು ನಾಟಕ ಮಾಡೋದಾರೆ ಬೇಕಾತಲ್ಲ ಬೇಕಾತ್ ಅಲ್ಲ ಹೌದೌದೌದು ಮತ್ತೊಂದ ಎಂತ ಗೊತ್ತ ಈಗ ನೀ ನಾವೀಗ ಮನೆಯೊಳಗೆ ಹಾಕೊಂಡು ಕಳಿತ ನಮ್ ಗತಿ ಬಿಡಿ ನಾವು ನಮ್ಮ ಹೆಂಡತಿ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ನಾವು ಬಂತು ವಾಪಸ್ ಬಂತು ನಮ್ಮ ಹೆಂಡತಿ ಎಲ್ಲ ಲಾಕ್ಡೌನ್ ಬೇರೆ ಮಾಡ್ಕ ಕರ್ಕ ಬರ್ಕರ್ ಸಾಕಾಯ್ತು ಕರ್ಕ ಬಂದ್ರಿ ಅಲ್ಲ ಬಂದ್ರಿ ಅಲ್ಲ ಕರ್ಕ ಬಂತು ಸಾಕ್ ಸಾಕ ಇನ್ ಬೇಕಾದ್ರೆ ಮೂರ್ ತಿಂಗಳ ಲಾಕ್ಡೌನ್ ಬಪ್ಪತಿ ಮಾಸ್ಕ್ ಹಾಕೊಂಡೆ ಬಂದದ್ದ ಹೌದೇ ಮಾಸ್ಕ್ ಬಂದ್ರ ಮೇಲೆ ತೆಗೆದುಕೊಂಡ್ರಿ ಅಲ್ಲಿ ಯಾರು ಕರ್ಕ ಬಂದ್ರಿ ಅಲ್ಲಿ ಮಾಸ್ಕ್ ತೆಗ್ದ ಒಂದ್ಸಲ ಸಮ ಕಾಣ್ಕಂದು ರಘುವಣ್ಣ ಅಲ್ಲ ಈಗ ನೀವ್ ಹೆಂಗ್ ಕಳದ್ರಿ ಅಂತೇಳಿ ನಮ್ಗೆ ಗೊತ್ತಾಯಿಲ್ಲ ಮಾರ ನೀವು ಬಾಯಿ ಬಾಯಿ ಬೊಂಬಾಯಿ ಅವ್ರ ನೀವಿಬ್ರ ನೀವು ಹೆಂಗ್ ನಾಟಕ ಇಟ್ಕೂ ಇಲ್ಲ ಕಳದ್ರಿ ನಾವು ಎಂತ ಮಾಡ್ತು ನಾನ್ ಅಡ್ಗೆ ಮಾಡ್ದಿ ಇಷ್ಟ ದಿನಕ್ಕೊಂದ್ ಹೊಸ ರುಚಿ ಮಾಡ್ದಿ ಮನೆ ಇಷ್ಟ ತರಕಾರಿ ಬೆಳೆದಿ ಬೆಂಡೆ ಬದನೆ ಟೊಮ್ಯಾಟೊ ಎಲ್ಲ ಗಿಡ ಎಲ್ಲ ನೆಟ್ಟು ಇಷ್ಟು ತರಕಾರಿ ಎಲ್ಲ ಮಾಡಿದೆ ಮತ್ತೆ ಸ್ವಲ್ಪ ಈ ನಾವು ಇವತ್ತಿನವರೆಗೆ ಯೂಟ್ಯೂಬ್ ಹಂಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ನಮ್ದು ಸ್ಕಿಟ್ ಗಿಟ್ ಎಲ್ಲ ಆಗ್ತಿರ್ಲಿಲ್ಲ ಅದೊಂದೆರಡು ಮನೆ ಹಂಗೆ ಕುಕ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹಾಕ್ದಿ ಇದಿಷ್ಟು ನಾನು ಮಾಡೋದು ಕೆಲಸ ರಘುವಣ್ಣ ಎಂತ ಮಾಡ್ರಿ ನಾವು ಎಂತ ಇಲ್ಲ ಮರ್ರಿ ಬರೀ ಉಂಡದ್ದು ಮಾಡ್ರ ಹೇಳಿ ಬರೀ ಉಂಡದ್ದು ತಿಂದದ್ದು ಆಚೆ ಈಚೆಗೆ ಹೋದ್ ಹಿಪ್ಪಳು ಕಟ್ಕೋಕ್ ಯಾಕಂದ್ರೆ ನಮ್ ಕೆಲಸ ವರ್ಗ ಅಲ್ಲ ನೀವು ಮನೆಯೊಳಗೆ ಹಾಕೊಂಡಿರ ಅಂತೇಳಿ ಯಾಕೆ ಗೊತ್ತಿತ್ತ ಸ್ವಲ್ಪ ಬೆಳ್ಳಗಾಯಿರಿಯಪ್ಪ ಆ ಲೈಟ್ ಮರ್ರೆ ಅವ್ರ ತಲೆಗೆ ಲೈಟ್ ಹೊಡೆದಿಲ್ಲ ಫುಲ್ ಬೆಳಗತೈತಿ ಈಗ ಆಲ್ವಿಂದ್ರು ಜಾಸ್ತಿ ಬೆಳಗ್ ತೋರ್ತಾರೆ ಅಷ್ಟು ಬೆಳಿಲ್ಲ ಅವ್ರು ನನ್ನ ಮಂಡಿ ರಿಫ್ಲೆಕ್ಟ್ ಅವ್ರಿಗೆ ಹೊಡೆದು ಈಗ ಕಣಿ ಮಂಡಿ ತಿರ್ತಿ ಕಣಿ ಕಪ್ಪತ್ರ ಕಣಿ ಕಣಿ ಈಗ ಕಣಿ ದೊಡ್ಡ ಮೂರ್ಸಲ ಬೆಟ್ಟಿ ಹಿಡ್ದಾಗತ್ತು ಹೌದೌದೌದು ಕರೆ ಮಾಡೋದಕ್ಕೆ ದೇವ್ರ ಹೇಳದ್ ಮಾಡಿ ಆಯ್ತು ಥ್ಯಾಂಕ್ ಯು ಮಾಸ್ಟ್ರೆ ಒಳ್ಳೇದಂತ ಆಯ್ತು ಒಂದು ಈಗ ಪರಸ್ಥಳದಲ್ಲಿ ಬೆಂಗಳೂರು ಬಾಂಬೆ ಎಲ್ಲೆಲ್ಲೋ ಇಪ್ಪು ಮಕ್ಕಳು ದುಡಿಕು ಹೋದವ್ರು ಅವ್ರು ಊರಿಗೆ ಬಪ್ಪದೆ ಬಾರಿ ಇದು ಕಷ್ಟ ಬಂದ್ರೆ ಬೆಳಿಗ್ಗೆ ಸಾಯಂಕಾಲ ರಿಟರ್ನ್ ಟಿಕೆಟ್ ಮಾಡ್ಕೊಂಡು ಬಂದಾಯ್ತು ಹೋಯ್ತು ಈ ಆ ಬಾಂಧವ್ಯ ಅನ್ನೋದು ಅಪ್ಪ ಮಕ್ಕಳು ಈ ಆ ಪ್ರೀತಿ ವಾತ್ಸಲ್ಯ ಸಹೋದರ ಸಂಬಂಧ ಈ ಪ್ರೀತಿ ಯಾವುದಕ್ಕೂ ಜಾಗ ಇಲ್ಲ ದುಡುಕು ಹೋಯ್ಕವ್ರು ಅಷ್ಟು ದುಡುಕು ಈಗ ಅಂತ ಇದ್ದು ಕೊರೋನಾ ಬಂದ್ರದಿಂದ ಅವ್ರು ಬರ್ಕಿಲ್ ಬಂದಿರ್ ಇಲ್ಲೇ ಉಳಿದಿರ್ ಎಲ್ಲೋ ಈ ಹೆತ್ತು ಒಡಲಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಇವರಿಗೆಲ್ಲ ಆ ಬಂದವ್ರ ಮೇಲೆ ಭಾರಿ ಖುಷಿ ಇದೇವ್ರ ಈ ಕೊರೋನಾ ಹಿಂಗೆ ಇರಲಿ ಯಾಕೆ ಹೇಳಿ ಈ ಸಂಬಂಧ ಉಳ್ಕೊಳ್ತಾರೆ ಇರಲಿಲ್ಲ ಇದ್ರಲ್ಲ ಈ ಮನೆಗೆ ಬಂದು ಮಕ್ಕಳೆಂತ ಮಾಡ್ರು ಬಂದು ಓಡ್ತಿದ್ದೀರ ಈಗ ಅವ್ರಿಗೆ ಕಾಣ್ತಾ ಇತ್ತು ಓ ಮನೆ ಅಪ್ಪ ಅಮ್ಮ ಸಮಕಾಮ ಅಂತದ್ದು ಮುಖಕ್ಕೆ ಮುಖ ಕೊಟ್ಟು ಅಮ್ಮನ ಕಾಲಂಗ ಇದೆಂತದ್ದಮ್ಮ ಹೇಳ ಬಿದ್ರಿ ಯಾಕೆ ಹಿಂಗೆ ಆಚೆ ಈಚೆ ಕಣ್ಕೊಂಡು ಈ ಜೇಡರ ಬಲಿ ಅಂತ ಸಾಲಿನ ಬಲಿ ಅಂತ ನಾವು ಅದನ್ನೆಲ್ಲ ಇದ್ರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋದು ಪೇಂಟ್ ಮಾಡ್ರು ಖುಷಿ ಪಕ್ಕದ ಮನೆಯವರಿಗೆ ಓ ನಿಮ್ಮ ಮಗನ ಉಳ್ಕೊಂಡ್ರ ಓ ಹಂಗೆ ಅವ್ರಿಗೆ ಗುರುತವೇ ಇಲ್ಲ ಆನ ಮನೆ ಓ ನಿಮ್ಮ ಮಗನ ಹೆಂಗೆ ಅವ್ರಿಗೂ ಖುಷಿ ಅವ್ರನ್ನೂ ಮಾತಾಡ್ತಾರ ಆ ಒಂದು ಬಾಂಧವ್ಯ ಗಟ್ಟಿ ಮಾಡ್ತಾರ ಇನ್ನೊಂದು ಫೋನ್ ಬಂತ ಫೋನ್ ಕಟ್ ಆಯ್ತು ಆ ಬಾಂಧವ್ಯನ ಗಟ್ಟಿ ಮಾಡ್ತ ಒಂದು ಮತ್ತೆ ಯಾರು ಕೈ ಏನಾಯ್ತು ಎಲ್ಲಿ ತನಕಂದ್ರೆ ಕೆಲವರು ಮಾತಾಡ್ರಿ ಕೊರೋನಾದ ಬಗ್ಗೆ ಬಹುಶಃ ಇದು ಈ ಯುಗದ ಅಂತ್ಯ ಇರ್ಬೋದು ಯಾಕಂದ್ರೆ ಬೇರೆ ಯಾವ ಯಾವ ಕಾಯಿಲೆ ಇರುವಕ್ಕೆ ಕೂಕಂಡ್ರ ಮೇಲೂ ಸ್ಯಾನಿಟೈಸರ್ ಹೊಡಿಕೆ ಸೆಕೆಂಡ್ ಮಾಡೋಂಗಿಲ್ಲ ದೂರ ನಿಲ್ಕು ಭಾರಿ ಕಷ್ಟ ಹ್ಯಾಂಗ್ ಮೇಂಟೈನ್ ಮಾಡೋದು ಮನುಷ್ಯನ ಕೈ ಮುಖ ಮುಟ್ಕೊಂಬಕಾಗ ಬಾಯಿ ಮುಟ್ಕೊಂಬಕಾಗ ಅಂತಾರೆ ಮುಂದೆ ಹಬ್ಬದೆ ಕೈ ಮನುಷ್ಯಂಗೆ ಎಂತ ನಾವೀಗ ಒಂದು ಸೀಟ್ ಒಬ್ರು ಮುಟ್ಟಿರ್ ನಾವು ಹಿಡ್ಕೊಂಡ್ ಕೈ ಹಂಗಿಲ್ಲ ಬಾಯಿ ಹಂಗ ಕಚ್ಚು ಕಾತಿಲ್ಲ ಕಾಲಂಗೆ ಹೊಕ್ಕಿ ಹಾಕು ಕಾತಿಲ್ಲ ಮನುಷ್ಯನಿಗೆ ಬಾಲ ಅಲ್ಲ ಹನುಮಂತ ಗಣ ತಿಪ್ಪಿ ಹಿಡ್ಕೊಂಬಂದ್ರೆ ಬರೀ ಕೈ ಆ ಕೈಗೆ ಮುಟ್ಟೋಕಾಗ ಎಂತ ಒಂದು ಬಹಳ ಕಷ್ಟ ಕಷ್ಟ ಆಗಳಿ ಕೆಲವ್ರು ಹೇಳುದು ಇದು ಬಹುಶಃ ಕೊನೆಗಾಲ ಇರ್ಬೋದು ಅನ್ಕೊಂಡು ಆಗಳಿಗೆ ಫೀಲ್ ಆಯ್ತು ಬಹುಶಃ ಕೊನೆ ಗಳಿಗೆಂಗೆ ಇತ್ತೇನೋ ನಾವು ಪ್ರಪಂಚದ್ದು ನಮ್ಮ ಇದ್ರಲ್ಲೇ ಮುಗಿತ್ತೇನೋ ಆಗಳಿಗೆ ಎಣಿಸ್ಕೊಂಡು ಎಲ್ಲ ದೂರ ದೂರ ಇದ್ದ ಕೈ ಹಿಂಗೆಲ್ಲ ಮಾಡ್ಕೊಂಡಿದ್ದ ಕೈ ಈಗ ಹತ್ರ ಬಂದಿತ್ತು ಹತ್ರ ಬಂದು ದೇವ್ರ ಮುಂದೆ ಕೆಲವರು ನಾವು ನಾವು ಕಂಡಿದ್ದೆ ಯಾಕಂದ್ರೆ ಎಲ್ಲೂ ಕೈ ಮುಗಿದಿದ್ದಾರಲ್ಲ ದೇವ್ರ ನೆನ್ಪು ಮಾಡ್ಕೊಂತ ಇದ್ದ ಎಂತಂದ್ರೆ ಮತ್ತೆ ದೇವಸ್ಥಾನಕ್ಕೆ ಈಗರ್ಜಿಗೆಲ್ಲ ಹೋಯ್ದೆ ದೇವ್ರನ್ನ ನೆನ್ಪು ಮಾಡ್ತಾರೆ ಮೊದ್ಲ ದಿನ ದಿನ ಹಾತಿದ್ರೆ ಆದ್ರೆ ಭಕ್ತಿ ಕಡಿಮೆ ಇದೆ ಭಕ್ತಿ ಕಡಿಮೆ ಸುಮ್ಮನೆ ಒಂಥರ ನೆಪಕ್ಕೋಸ್ಕರ ಈಗ ಅಂತರಾಳದಿಂದ ಬೇಡ್ಕೊಂಡಿದ್ರು ದೇವ್ರ ಕೈ ಬಿಡ್ಬೇಡ ಕೊರೋನಾವನ್ನ ಎಂತದ್ದು ತೋರುದಿಲ್ಲ ದೇವ್ರು ಮಾಡದ್ದದ ಬಡ್ಡಿ ಮಕ್ಕಳ ಏನೋ ನನ್ನ ನೆನಪು ಬಿಟ್ಟಿರಿ ಅಲ್ದ ನೀವು ತೋರಿಸ್ಕೊಂತೀನಿ ಕಾಣಿ ಅಂತೇಳಿ ಯೋ ಕಾಣಿ ಯಾವುದನ್ನೇ ಮಾಡಲಿ ಎಷ್ಟೇ ಕೋಟಿ ಇರಲಿ ಎಂಥದೇ ಸಂಪಾದನೆ ಮಾಡೋದಿರಲಿ ಆದರೆ ಮೇಲೆ ಆ ದೇವರನ್ನು ಒಂದು ಶಕ್ತಿಯನ್ನು ಮೀರಿ ಯಾರಿಗೇನು ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಈಗ ಮಳೆ ಬರಲಿ ಸಿಡ್ಲು ಹೊಡಿತಾ ಇತ್ತು ಡಗಡಗಡಗ ಸೌಂಡ್
ರಿಮೋಟ್ ತಗೊಂಡು ಸಿಡಿಲ್ ಕಂಟ್ರೋಲ್ ಮಾಡ್ಲಿ ವಾಲ್ಯೂಮ್ ಆತಿಲ್ಲ. ಎಂತ ಪಿಸ್ತೂಲ್ ಬಂದು ಹಿಡ್ಕೊಂಡು ನಿಂತ್ಕೊಂಡು ಬಡ ಬಡ ಅನ್ಕು ಕಾಣಿಯೊಳಗೆ ಹೊಡ್ಕ. ಇದೆಂತ ಅಣ್ಣ ಮಾಡಿತ್ತಂದೇಳಿ ದಡ್ಡ ಕಾರ್ನಲ್ಲಿ ಅಲ್ಲಿರುತ್ತೆ ಮೇಲಿದು. ಹಂಗೆ ಆದ್ರಿಂದ ದೇವರು ಒಂದು ಒಳ್ಳೆ ದಾರಿ ತೋರ್ದ. ಮತ್ತೆ ನಾವು ಎಷ್ಟೋ ವಿಚಾರಗಳು ನಾವು ಅನುಭವಿಸಿದ್ದು 1980 ಹುಟ್ಟಿದವರು. ನಾನು ಅದ್ರ ಬಗ್ಗೆ ಮಾತಾಡ್ತೇವೆ. ಒಂದು ಕಾಲ್ ಬಂತು. ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ಪ್ರವೀಣ್ ಅಂತ ಹೇಳಿ. ಪ್ರವೀಣ್ರಾ? ಎಲ್ಲಿಂದ ಮಾತಾಡೋದು? ನಾನು ಬಾರ್ಕೂರಿಂದ. ಹಾ, ನಮಸ್ತೆ ನಮಸ್ತೆ ಪ್ರವೀಣ್ರೇ. ಮತ್ತೆ ಲೈವ್ ಕಾಂತಿ ಇಲ್ಲ. ಹೌದಾ? ನಾನು ಅಲ್ವಿನ್ ಮಾತಾಡೋದು. ಹೌದು, ಕ್ವಶನ್ಗೆ ಮುಗಿಯಿತು. ಹಾ, ಕೇಳಿ ಕೇಳಿ. ಲಾಕ್ಡೌನ್ ಇಂದ 2 ಕೋಟಿ ಜನಸಂಖ್ಯೆ ಜಾಸ್ತಿ ಆಯ್ತಂದ್ರ ಅದು ಯಾಕಂತ ಹೇಳಿ. ಅದು ಲಾಕ್ಡೌನ್ 2 ಕೋಟಿ ಜನಸಂಖ್ಯೆ ಜಾಸ್ತಿ ಆದ್ ಯಾಕಂದ್ರೆ ಈಗ ಸ್ವಲ್ಪ ಪ್ರೌಢರು ಉತ್ತರ ಕೊಡ್ಕಲ್ದ ನಾವು ಮಕ್ಕ ನಮ್ಗೆ ಸ್ವಲ್ಪ ಅಲ್ಲ. ಆ ಪ್ರಶ್ನೆ ಕೇಂದ್ರ ಕೂಡಲೇ ಬಂದು ಉತ್ತರವೇ ನೆಗಿ ಅಟೋದು ನಿಮ್ಗೆ ಅರ್ಥ ಈಗಪ್ಪ ಅಲ್ದ ಅಂದ್ರೆ ಲಾಕ್ಡೌನ್ ಅದಲ್ಲಿ ನೆಗಾಡೋಕಿದ್ದು ಒಂದೇ ರೀಸನ್ ಅದೇ ಅಲ್ದ. ಆ ನಗೆಯ ಒಳ ಮರ್ಮ ಗೊತ್ತಿರೋದು ಯಾಕೆ ನೆಗೆಯಾಡ್ರಿ ಅವ್ರಂದ. 2 ಕೋಟಿ ನಿಮ್ದು ಕಾಣಿಕೆ ಏನಾರು ಇತ್ತ? ಸದ್ಯಕ್ಕೇನಿಲ್ಲ. ಇಲ್ಲ, ನೀವು ಕಾಲ್ ಮಾಡೋದಕ್ಕೆ ಬಹಳ ಖುಷಿ ಆಯ್ತು. ರಘುಣ್ಣ ಹತ್ರ ಅಂತ ಮಾತಾಡೋಕಿತ್ತ? ಒಳ್ಳೆ ಪ್ರಶ್ನೆ ಕೇಳ್ರಿ. ಒಳ್ಳೆ ಪ್ರಶ್ನೆ. 2 ಕೋಟಿ ಜಾಸ್ತಿ ಅದ್ ಹೌದು ಈಗ ಅಂದ್ರೆ ತುಂಬಾ ಪುರುಸೊತ್ತಲ್ಲ. ಎಂತಾರು ಮಾಡ್ಕಲ್ಲ ಮನೆಗ. ನಾನೆಂತ ಹೇಳ್ತಿದ್ದೆ, ನಾವು 90s 90 ಆ ಟೈಮಲ್ಲ 80 90 ಹುಡ್ದು ಅವರಿಗೆಲ್ಲ ನಾವು ಎಲ್ಲ ಕಂಡಿತ್ತು. ನಾವು ಟೈಪ್ ರೈಟರ್ ಕಂಡಿತ್ತು, ನಾವು ಅಂದರೆ ಹಿಂದೆ ಎಲ್ಲ ಕಂಡಿತ್ತು. ಮತ್ತು ಈಗ ಕಂಪ್ಯೂಟರ್ ಲ್ಯಾಪ್ಟಾಪನ್ನು ಕಂಡಿತ್ತು. ಆ ಕೆಲವು ನಾವು ರಜೆ ಬಂದ್ರೆ ಕೂಡ ಅಜ್ಜಿ ಮನೆಗೆ ಹಾಪ್ದು, ಮನೆಯಂಗೆ ಇಪ್ಪುದು, ಈ ಮಣ್ಣಿನ ಆಟಗಳಾಡೋದು ಕೆಲವೆಲ್ಲ ಅದನ್ನೆಲ್ಲ ಆಡಿ ಅದನ್ನು ನಮಗೆ ಈ 2000 ಮೇಲೆ ಹುಟ್ಟಿದ ಮಕ್ಕಳಿಗೆ ಅದನ್ನು ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಅಂದರೆ ಅರ್ಥ ಮಾಡಿಸೋಕೆ ಸಾಧ್ಯ ಇರಲಿಲ್ಲ. ಆದರೆ ಅದನ್ನೆಲ್ಲ ಮಕ್ಕಳು ಆಟೋಮೆಟಿಕ್ ಈಗ ಕಲ್ತಿರು. ಕೊರೋನಾ ಕಲ್ಸದ್ದು ಖಂಡಿತ. ನಂಗೆ ಅನ್ಸುತ್ತೆ ಈಗ ಮಕ್ಕಳು ಮಣ್ಣಂಗೆ ಆಡ್ತಾವ. ಎಂತೆಲ್ಲ ಆಟ ಆಡ್ತಾ ಇದ್ದು ನಾನೇ ತುಂಬಾ ಜನರು ಕಂಡಿದ್ದೆ. ಲೂಡೋ ಆಡ್ತಾರ, ಮತ್ತೆ ಈ ರಾಜಾರಾಣಿ ಚೀಟಿ ಮಡಚಿ ಅದನ್ನು ಸಹ. ಕಳ್ಳ ಪೊಲೀಸ್. ಹೌದು. ಇನ್ನೊಂದು ಫೋನ್ ಬಂತ. ನಮಸ್ಕಾರ. ಹಲೋ, ನಾ ಮುಲ್ಕಿನ ಮಾತಾಡೋದು. ಮುಲ್ಕಿನ್ಲಾ? ಹೇಳಿ ಅಣ್ಣ. ತುಳು ನಮ್ಮಿಬ್ಬರಿಗೆ ಇಲ್ಲ, ಸ್ವಲ್ಪ ದೂರ. ಮತ್ತೆ ಹೆಂಗಿದ್ರಿ? ನಿಮ್ಮ ಹೆಸರು? ಸಂತೋಷ್. ಮೈಲೊಟ್ಟು ಸಂತೋಷ. ಹೇಳಿ ಸಂತೋಷ್ ರೇ. ಹೌದಾ? ಕೊರೋನಾ 40 ದಿನ ಮನೆ ಒಳಗೆ ಹೆಂಗ್ ಕಾಳದ್ರಿ? ಎಂತ ಮಾಡ್ರಿ? ಏನಾರು ಒಳ್ಳೆ ಕೆಲಸ ಮಾಡ್ರಿ? ಮಾಡೋದು ಏನಿಲ್ಲ. ಎಂತ ಮಾಡುದು ಅಲ್ಲ ತರಬಿಸಿ ಅಲ್ಲ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ರಘು ಪಾಂಡೇಶ್ವರ ಮಾತಾಡ್ತೇನೆ. ಹೇಳಿ ಸರ್. ಹಲೋ, ಮಾತಾಡಿ, ಕೇಳ್ತಾ ಇದೆ. ಚೆನ್ನಾಗಿದ್ದಾನೆ. ನೀವು ಆರಾಮಲ್ಲ? ಸರಿ, ಥ್ಯಾಂಕ್ ಯು. ಅದನ್ನೆಲ್ಲ ನಾವು ಕಲ್ಸುವಂತೆ ಆಯ್ತು. ಕೊರೋನಾ ಕಲ್ಸ್ತು ಮಕ್ಕಳಿಗೆ. ಹೌದು ಹೌದು ಹೌದು. ಈ ಸಣ್ಣ ಸಣ್ಣ ಆಟಗಳು. ಹೌದೌದು. ಮತ್ತೆ ಮಕ್ಕಳೆಲ್ಲ ಈಗ ಮನೆಯವರೊಟ್ಟಿಗೆ ಇರ್ತಾರೆ. ಮೊದ್ಲು ಮಕ್ಕಳಿದೆ ಒಂದು ಗ್ರೂಪ್, ಅವ್ರು ಒಂದು ಗ್ರೂಪ್ ಮಾಡ್ಕೊಂಡು ಹಾಪದು. ಮತ್ತೆ ಈಗ ಹಂಗಲ್ಲ, ಮನೆಲ್ಲ ಐಕಂಡ ಅಪ್ಪ ಅಮ್ಮ ಅಂದೇಳಿ ನೀವು ಹೇಳ್ದಂಗೆ. ಹೌದೌದು. ಒಳ್ಳೆ ಅಡುಗೆ ಎಲ್ಲ ಹೆಲ್ಪ್ ಮಾಡುದು, ತೋಟದ ಕೆಲಸ ಎಲ್ಲ. ಅದನ್ನ ಬಿಟ್ಟು ಬೇರೆ ಎಂತ ಮಾಡೋಕಿಲ್ಲ, ಯಾರಿಗೂ ಒಪ್ಪಿಲ್ಲ. ಮತ್ತೊಂದು ಆಗಳೊಂದು ಮಾತು ಬಂತು, ಪೊಲೀಸರು ಹೋದ್ರೆ ಹೊಡಿತರು ಹಂಗೆ ಹಿಂಗೆ. ರೂಲ್ ಬ್ರೇಕ್ ಮಾಡಿದ್ರು ಕೂಡಲೇ ಯಾರು ಅವ್ರ ಡ್ಯೂಟಿ ಅದು ಮಾಡೋದು ತಪ್ಪಲ್ಲ. ಒಂದು ಇವತ್ತಿನ ಒಂದು ಸಮಾಜದಂಗೆ ಅಂತಂದ್ರೆ ಎಲ್ಲಿ ತನಕ ಒಂದು ಈಗ ಒಂದು ಹೆಲ್ಮೆಟ್ ಹಾಕೊಂಡು ಹೋಯ್ಕು ಟೂ ವೀಲರ್ ಹಂಗೆ, ಅದು ಹಾಕುದು ಪೊಲೀಸರಿಗೋಸ್ಕರ ಹೇಳುದಂತ. ಏ ಪೊಲೀಸ್ ಇದ್ರೆ ಹೆಲ್ಮೆಟ್ ಹಾಕು, ಹೆಲ್ಮೆಟ್ ಹಾಕು. ಆಯ್ತು, ಟ್ರಿಪಲ್ ರೈಡ್ ಹೋಗ್ತಾರ್ರಿ ಪೊಲೀಸ್ ಇದ್ರೆ ಇಳ್ಕೊ ಹೇಳ್ಕೊ, ಟ್ರಿಪಲ್ ರೈಡ್ ಬೇಡ ಬೇಡ. ಏ ಸ್ಪೀಡ್ ಹೋಗ್ಬೇಡ ಪೊಲೀಸ್ ಇದ್ರು. ಏ ಮಾಸ್ಕ್ ಹಾಕು ಪೊಲೀಸ್ ಇದ್ರು ಅಂದ್ರೆ ನಾವೆಲ್ಲ ಮಾಡುವುದು ಕಾನೂನು ಪಾಲನೆ ಮಾಡುದು ಪೊಲೀಸರಿಗೋಸ್ಕರ ಅಂದೇಳಿ ಒಂದು. ಅದು ತಪ್ಪು ನಿಜವಾಗಿ, ಖಂಡಿತ ತಪ್ಪು. ಈಗ ಎಂತ ಅಂದ್ರೆ ನಮ್ಮ ಸೇಫ್ಟಿಗೆ ಅಂತ ಯಾರು ಎಣಿಸುದಿಲ್ಲ, ಯಾರು ಎಣಿಸುದಿಲ್ಲ. ಮಾಮೂಲಿ ಪೊಲೀಸರು ಇದ್ರು ಹೆಲ್ಮೆಟ್ ಯಾರು ಹೊಡಗಿದ್ರ ಪೊಲೀಸ್ ಇಲ್ಲಿ ಹಂಗ ತೆಗ್ದಿಡು ಅಂತ ಹೇಳಿ. ಕರೆಕ್ಟ್ ಕರೆಕ್ಟ್. ಹೆಲ್ಮೆಟ್ ಅವ್ರ ಜೀವ ರಕ್ಷಣೆಗೆ ಅದು ರೂಲ್ ಮಾಡಿ. ಅದು ನಂಗೆ ಒಂದಿನ ಪೇಪರ್ ಬಂದು ಅದು ಓದಿ ಬಹಳ ಖುಷಿ ಆಯ್ತು. ಒಬ್ಬ ತರಕಾರಿ ತಕೊಂಡ ಬಂದಿದ್ದ ಅಂದ್ರೆ ಎಂತಕ್ ಬಂದ ಪ್ಯಾಟೆಗೆ ತರಕಾರಿ ತಗೊಂಡ ತೋರ್ಸ, 1.5 ಕೆಜಿ ಇತ್ತವ್ರು. 1.5 ಕೆಜಿ ಅಂದ್ರೆ ಡೈಲಿ ಹೋದ್ರೆ ಫ್ರೆಶ್ ಸಿಕ್ಕತ್ ಸರ್ ಅವನಿಗೆ. ಡೈಲಿ ತಿರುಗಿ ಸಾಮಾನು ಆಗ್ಬಿಟ್ರ ಅವ್ರು. ಅದು ಇನ್ನೊಂದು ಫೋನ್ ಬಂತು. ಮಾತಾಡುವ. ಹಲೋ, ಇಲ್ಲ ಕಟ್ಟಾಯ್ತು.
ಓಕೆ, ಮಾತು ಮುಂದುವರಿಸುವ. ಈಗ ನಾವು ಕೊರೋನಾದ ಬಗ್ಗೆ, ಲಾಕ್ಡೌನ್ ಬಗ್ಗೆ, ಮನೆ ಹೆಂಗಿದ್ರ ಬಗ್ಗೆ ಸುಮಾರು ಮಾತಾಡ್ತ. ಈಗ ನೀವೊಂದು ಪ್ರಸಿದ್ಧ ಹಾಸ್ಯ ನಟರು, ಕುಂದಾಪುರ ಕನ್ನಡದಲ್ಲಿ ನೀವು ಜನರನ್ನು ನಗಾಡಿಸಿ ತುಂಬ ನಗಾಡಿಸಿರಿ, ಅದ್ರ ಬಗ್ಗೆ ಒಂದೆರಡು ಮಾ ನಂಗೆ ಕೇಳ್ಕನ್ನಡಿ ಆಯ್ತು. ಈಗ ನಾವು ನಾಟಕಕ್ಕೆ ಹೋದಲ್ಲಿ ಬೇರೆ 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 ಘಟನೆ ಆಯ್ತು ತುಂಬ. ಈಗ ನಾವು ಜನರನ್ನ ನಗಾಡಿಸೋದು ಬಿಟ್ಟು ನಮಗೆ ಎಷ್ಟೋ ಸಲ ಕೆಲವು ವಿಚಾರಗಳ ಬಗ್ಗೆ ಎಲ್ಲ ನಗಿ ಬಪ್ಪದಿರುತ್ತೆ. ನಿಮ್ಗೆ ಅಂಥದ್ದಂತಾರು ನೆನಪಿದ್ರೆ ಒಂದೆರಡು ಘಟನೆ ಹೇಳಿಕಂಬ. ತುಂಬ ಇತ್ತು. ಈಗ ಈಗ ನಾಟಕ ಅಂದ್ರೆ ಕೂಡ ಒಂದಿಷ್ಟು ಕಲಾವಿದರು, ಕಲಾವಿದರು ಕಲಾವಿದರು ಅಂದ್ರೆ ಎಲ್ಲ ತರದ ಕಲಾವಿದರು. ಈಗ ಫೋನ್ ರಿಸೀವ್ ಮಾಡುವಲ್ಲ, ಮತ್ತೆ ಮಾತಾಡು. ಓಕೆ, ಹಲೋ ಹಲೋ ಹಲೋ, ನಮಸ್ತೆ. ಹಲೋ, ಹಾ ಸರ್, ನಾನು ರೇಷ್ಮಾ ಅಂತ, ಮಣಿಪಾಲ್ ಪರ್ಕಳದಿಂದ. ಪರ್ಕಳದಿಂದ ರೇಷ್ಮಾ? ಹಾ ಹೇಳಿ ರೇಷ್ಮಾ, ಗಟ್ಟಿ ಮಾತಾಡಿ. ಹಾ ಇಲ್ಲ, ರಘು ಸರ್ ಹತ್ರ ಮಾತಾಡಿ. ಹಾ ರಘು ಸರ್ ಹತ್ರ ಮಾತಾಡಿ. ಹಲೋ ಹಲೋ, ನಮಸ್ತೆ ನಮಸ್ತೆ, ಕೇಳಿಸ್ತೈತೆ ಹೇಳಿ. ಕೇಳ್ತಿದ್ದ? ಓಕೆ, ರಘು ಸರ್ ಹೇಗಿದ್ದೀರಿ? ಹಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಹಾ ನಾನು ಆರಾಮ್. ಮತ್ತೆ ಹೇಗಿದೆ ಕೊರೋನಾ? ಆಮೇಲೆ ನಿಮ್ದು ಪ್ರೋಗ್ರಾಮ್ ನೋಡೋದು ಅಥವಾ ನಿಮ್ದು ಮಾತು ಕೇಳೋದು ಒಂದು ನಮಗೆ ಒಳ್ಳೆ ಆಪರ್ಚುನಿಟಿ ಸರ್, ಈಗ ಸಿಕ್ಕಿರೋದು ಈ ಟೈಮಲ್ಲಿ ಮಾತು ಕೇಳಿ ನಿಮ್ದು ಕಾಮಿಡಿ ಪೀಸ್ ಎಲ್ಲ ನೋಡ್ಕೊಂಡು. ಓಕೆ, ಥ್ಯಾಂಕ್ ಯು. ಮತ್ತೆ ಹೇಗಿದೆ ಪರ್ಕಳದಲ್ಲಿ ಕೊರೋನಾ? ಪರ್ಕಳದಲ್ಲಿ ಸದ್ಯಕ್ಕೆ ಇಲ್ಲ, ಏನು ಉಡುಪಿಲಿ ಸ್ವಲ್ಪ ಇದೆ. ಹೌದಾ? ನಾವು ಒಳಗಡೆ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದೇ ಬಂದ್ರೆ ಯಾವ ಎಲ್ಲಿಗೆ ಬರಲಿ ಅದಕ್ಕೆ ಫಸ್ಟ್ ಬಂದ ತಕ್ಷಣ ಯಾರು ಆಧಾರ್ ಕಾರ್ಡ್ ಎಲ್ಲ ಮಾಡಿಸಬಾರ್ದು, ವೋಟರ್ ಐ ಡಿ ಎಲ್ಲ ಮಾಡಿಸಬಾರ್ದು, ಪಕ್ಕ ಉಳ್ಕೊಳ್ತದೆ ಅಲ್ಲೇ. ಹೌದು ಹೌದು, ಬಂದವರಿಗೆಲ್ಲ ತೋರಿಸ್ತದೆ ಓದ್ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ ಅಂತ. ಕಡೆಗೆ ವೋಟ್ ಎಲೆಕ್ಷನ್ ನಿಂತು. ಓಕೆ ಸರ್, ನಿಮ್ದು ವಾಯ್ಸ್ ಅಷ್ಟು ಇದೆ ಇಲ್ಲ, ಕೇಳೋದಿಲ್ಲ. ಅಲ್ಲ ಕೇಳೋದಿಲ್ವಾ? ಅದು ನೀವು ಮಾತಾಡಿದ್ರೆ ನಮ್ಗೆ ತುಂಬಾ ಮೆಲ್ಲ ಕೇಳ್ತಾ ಇದೆ. ನಾಟಕದಲ್ಲ ಹಾಸ್ಯ ನಿಮ್ದು ಅಂದ್ರೆ ಕಲಾವಿದ್ರ, ಕಲಾವಿದ್ರ ಅಂತ ಬಂತು. ಈಗ ನೀವು ಕಲಾವಿದ್ರೆ, ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ನಾಟಕದ ನಾವು ವಿಷಯ ಕೇಳಿದೆ, ಯಾರು ಸಮ ಇಲ್ಲ ಅಂದ್ರೆ ನಿಮ್ ನಾಟಕ ಸೂಪರ್ ಹಿಟ್ ನಾಟಕ, ಅದು ಸೂಪರ್ ಹಿಟ್ ಸೂಪರ್ ಇದದ್ದು. ಸೊ ಆ ನಾಟಕ ಮಾಡ್ತಾ ಮಾಡ್ತಾ ನಿಮ್ಗೆ ಕೆಲವು ಸಂಘ ಸಂಸ್ಥೆಗೆ ನಾಟಕ ಬರ್ತೇವೆ, ಯಾರು ಸಮ ಇಲ್ಲ ಅಂದ್ರೆ ಬೋರ್ಡ್ ಹಾಕ್ಬೇಡಿ ಮರ್ರೆ, ಟೀಮಿನವರೆಲ್ಲ ಸಮ ಇಲ್ಲ ನಡಿ ಅಂತಂದ್ರೆ ಗ್ಲಾಪಡಾಯಿ. ಮತ್ತೆ ನೀವೆಂಥದ್ದು ನಾವು ನಾಟಕದ ಹೆಸರು ಚೇಂಜ್ ಮಾಡಿ ಎಲ್ಲ ಸಮಾಪ್ತ ಮಾಡಿ, ಎಲ್ಲ ಸಮಾಪ್ತ ಮಾಡ್ರಿ. ಕಲಾವಿದ್ರು ಅಂತ ಹೇಳಿದಾಗ ನಾವೀಗ ನಾಟಕದ ಕಲಾವಿದ್ರು, ಹಾಡುವವರು ಕಲಾವಿದ್ರು, ಜನರಿಗೆ ಸರಿಯಾಗಿ ಹೌದು ಇದು ಇರ್ಕತ್ತ. ಈ ಒಂದು ವಿಷಯ ಅಂದ್ರೆ ಈಗ ಕೊರೋನಾ ಬಂತು, ಇಲ್ಲಿ ಈ ಟೈಮಂಗೂ ಕೂಡ ನಗೆಡ್ತಾ ಇರ್ಬೋದು, ಹಾಸ್ಯ ಮಾಡೋದು ಅಥವಾ ಒಂದಿಷ್ಟು ನೀವೇ ಹೇಳ್ರಿ, ಒಂದು ಕಿರು ಚಿತ್ರಗಳನ್ನೆಲ್ಲ ಮಾಡೋದು, ಸಣ್ಣ ಸಣ್ಣ ಕಾನ್ಸೆಪ್ಟ್ ಸ್ಕಿಟ್ಗಳನ್ನು ಮಾಡೋದು ಅಥವಾ ಎಷ್ಟೋ ಜನ ಸಾಂಗ್ ಮಾಡ್ರು ಹಾಡ್ರು ಏನೇನೋ ಕಾಮಿಡಿ ಸಾಯುವ ಸೂಚನೆಯ ಒಂದು ಇದು, ಈ ರೋಗದ ಭಯಂಕರ ರೋಗ ಇದು ಅನ್ನೋದು. ಸೊ ಆ ಟೈಮಲ್ಲೂ ಕೂಡ ಅದಕ್ಕೆ ಕೇರ್ ಮಾಡಿದೆ, ಅದನ್ನು ಕೂಡ ನಗುವಿನಲ್ಲೇ ಸ್ವಾಗತ ಮಾಡೋದಿದ್ರೆ, ಕೆಪಾಸಿಟಿ ಇದ್ದಿದ್ರೆ ಕಲಾವಿದ್ರಿಗೆ ಮಾತ್ರ. ಸೊ ಎಲ್ಲ ಕಲಾವಿದರಿಗೂ ಶರಣು ಶರಣು, ಯಾಕಂದ್ರೆ ನಾವು ನೆಗೆಡ್ತಾ ಇರತ್ತೆ, ಖುಷಿ ಪಡ್ತಾ ಇರತ್ತೆ, ಭಾವನಾ ಜೀವಿಗಳು ನಾವೆಲ್ಲ. ಸೊ ಆ ಬಗ್ಗೆ ಎಲ್ಲರ ಬಗ್ಗೆಯೂ ಖುಷಿ ನಮಗೆ. ನಾ ಒಂದು ಲೆಕ್ಕದಂಗೆ ನಾನು ಯಾವುದೋ ಜಗ್ಗೇಶ್ ಅವರು ಅವ್ರಿಗೊಂದು ಕಾರ್ಯಕ್ರಮದಾಗ ಹೇಳರು, ಕಲಾವಿದರೆಲ್ಲ ಶಾಪಗ್ರಸ್ತ ಗಂಧರ್ವರು ಅಂದೇಳಿ. ಯಾಕಂದ್ರೆ ಕಲಾವಿದರು ಈಗ ಇರ್ತರು, ಸತ್ರ ಮೇಲೂ ಇರ್ತರು. ಯಾಕಂದ್ರೆ ಎಲ್ಲೋ ಟಿವಿ ಸ್ಕ್ರೀನ್ ಹಂಗೋ ಮಾಡದ ಸಿನಿಮಾದಂಗೋ ಎಲ್ಲೋ ಅವರು ಜೀವಂತವಾಗಿ ಇರ್ತಾರೆ. ಅದನ್ನ ಹೇಳ್ರಿ, ಅದೊಂಥರ ನಿಜವಾಗಿ ಹೌದು. ಈಗ ನಾಟಕದ ಬಗ್ಗೆ ಕೇಳ್ರಿ ನೀವು, ನಾಟಕದ ಬಗ್ಗೆ ಸಿಕ್ಕಾಪಟ್ಟೆ ಅದಿತ್ತು ಮರ್ರೆ ಒಂದೆರಡಲ್ಲ. ಒಂದ್ ಸರಿ ನಮ್ದು ಬೆಂಗಳೂರ ನಾಟಕ, ಬೆಂಗಳೂರ ನಾಟಕ ಅಲ್ಲಿ ಹೆಚ್ಚು ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರದ ಬಗ್ಗೆ ಗೊತ್ತಿಪ್ಪರಿಗೆ ಎಲ್ಲ ಪಕ್ಕದಂಗೆ ನಮ್ಮ ಎರಡಿದ್ದು ಕಾರಂತರು, ಅವ್ರದ್ದು ಕ್ಯಾಂಟೀನ್ ಸುಮಾರು ವರ್ಷದಿಂದ ಅಲ್ಲೇ ಇದ್ರು ಈಗಲೂ. ಅವರು ಅವರು ನಮ್ಮ ತುಂಬ ಆತ್ಮೀಯರು. ಅಲ್ಲಿ ಪ್ರೋಗ್ರಾಮ್ ಆದಾಗ ಅವರು ಇಷ್ಟು ಚಾ ಬೇಕು ಮರ್ರ ಅಂತ ಹೇಳಿದ್ರು ಅವ್ರು ಕೊಡ್ತಾರೆ. ನಮ್ದೊಂದು ಸರಿ ನಾಟಕ ನಾಟಕಕ್ಕಿಂತ ಮುಂಚೆ ನಾವು ಹೇಳ್ತು ಕಾರಂತರೆ ಒಂದು ನಾಟಕ ಸ್ಟಾರ್ಟ್ ಆಗಿ ಸುಮಾರು ಹೊತ್ತ ಮೇಲೆ ಒಂದಿಷ್ಟು ಚಾ, ಒಂದು 20-25 ಚಾ ಆಯ್ತು ಅಂದ್ರು. ಅವ್ರಿಗೇನಾಯ್ತು, ಸಪ್ಲೈ ಮಾಡು ಹುಡುಗ ಹೊಸಬ ಅಲ್ಲಿ ತಗೊಂಡು ಹೊಸ ಹುಡುಗ ಜಾಯ್ನ್ ಆ, ಅವನಿಗೆ ಎಂತ ಮಾಡ್ರು ಚಾ ಕಳಿಸಿ ಕೊಟ್ಟಿರು. ನಮ್ಮ ನಡೆದ ಸೀನ್ ನಡೆದು, ಸೀನ್ ಅಂತ ಭಯಂಕರ ಸೀನ್, ಮಗಳದು ಗಂಡ ಸತ್ತೋಯಿ, ನ್ಯೂಸ್ ಬಂದು ಅಪ್ಪ ಮಗಳನ್ನ ಹಿಡ್ಕ ಮರ್ತಾ ಇದ್ದ, ಓಳಾಪರ ಮರ್ತಾ ಇದ್ದ. ಎಂತ ಆಯ್ತು ಮಗ, ಇಂಥ ಅವಸ್ಥೆ ಆಯ್ತಲ್ಲ ಮಗ ನಿಂಗೆ, ಮದುವೆ 3 ದಿವಸ ಗಂಡ ಅಂತ ಇದ್ದ, ಮಗಳು ಮರ್ತಾ ಇದ್ದಾಳು. ಆಮೇಲೆ ಅಬ್ಬ ನಂಗೆ ಒಂಥರ ಇರಂಗೆ ಕಾಣ್ತಾ ಇತ್ತು. ಆ ಹುಡುಗ ಚಾ ಟ್ರೈ ಹಿಡ್ಕೊಂಡೆಲ್ಲ ಮೇಲೆ ಬಂದ, ಚಾ ಟ್ರೈ ಬರ್ತಾ ಇತ್ತು, ನಮ್ಗೆ ಹೇಳೋಕಿಲ್ಲ ಬಿಡೋಕಿಲ್ಲ, ಇವ್ರ ಎದುರು ತಂದು ನಿಂತಿದ್ದಾವ. ಕಂಟಿನ್ಯೂ ಮಾಡುವ, ಒಂದು ಕಾಲ್ ಬರ್ತದೆ. ಹಲೋ ಹಲೋ ನಮಸ್ತೆ. ಈಗ ಲಾಕ್ಡೌನ್ ಅಲ್ಲಿ ಈಗ ನಮ್ಗೆ 50 ವರ್ಷ 60 ವರ್ಷ ನಂತರ ಹೊರಗೆ ಹೋಗ್ಲಿಕ್ಕಿಲ್ಲ ಅಂತಲ್ಲ. ಹೌದಾ? ಯಾರು ಮಾತಾಡೋದು ಹೇಳಿ ಮೊದ್ಲು. ನಾನು ಕುಂಪನದಿಂದ, ಕಮಲಾಕ್ಷರ ಅಂತ ಹೇಳಿ. ಹಾ ಹೇಳಿ 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 ಕಮಲಾಕ್ಷರ ಹೇಳಿ. ಅದು ನಮ್ಗೆ ಈಗ ಕೆಲಸ ಕೂಡ ಏನಿಲ್ಲ, ನಾನು ಹೋಟೆಲಲ್ಲಿ ಕೆಲಸ ಮಾಡಿದೆ, ಹೋಟೆಲ್ ಎಲ್ಲ ಬಂದ್ ಆಗಿದೆ.
ಈಗ ಅರವತ್ತಾಯ್ತು ನೋಡುವ ನೀವು. ಹಲೋ ಹಲೋ ಹೇಳಿ. ಅದೇ ಇದ್ರ ಬಗ್ಗೆ ನಮ್ಮ ಮಾಧ್ಯಮಗಳೆಲ್ಲ ಬಹಳ ಎಲ್ಲ ಪ್ರಯತ್ನ ಪಡ್ತಾ ಇದ್ರ 60 ವರ್ಷದ ಮೇಲಿನವರಿಗೆ ಎಂತ ಶಕ್ತಿ ಇಲ್ದಿದ್ದವ್ರಿಗೆ ಏನಾದರೂ ಮಾಡು ಅಂದೇಳಿ. ನೀವು ದೈಜಿವಳ್ಳಿ ಕರೆ ಮಾಡಿರಿ, ಅವರು ಅದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡ್ಬೋದು. ಅಂದ್ರೆ ಸಾಮಾಜಿಕವಾಗಿ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿರ, ಅಡ್ಡಿಲ್ಲ. ಹಲೋ ಹಲೋ ಹೇಳಿ. ಹಲೋ 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 ಹಾ ಹೇಳಿ. ಅದೇ ನಾನು ಕುಂಬಳದಿಂದ ಮಾತಾಡೋದು. ಗೊತ್ತಾಯ್ತು 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 ಗೊತ್ತಾಯ್ತು. ಅದೇ ಏನು ನಾವು ಕೆಲಸ ಇದ್ದೆ ಹೋಟೆಲ್ ಅಲ್ಲಿ, ಈಗ ಹೋಟೆಲ್ ಎಲ್ಲ 60 ವರ್ಷದ ಮೇಲೆ ಇಡುದಿಲ್ಲಂತೆ. ಹೌದೌದು. ಇನ್ನು ಸ್ವಲ್ಪ ದಿನದಲ್ಲೆಲ್ಲ ಸ್ಟಾರ್ಟ್ ಆತ್ ಬಿಡಿ, ಇನ್ನೊಂದ್ 15 ದಿನದಲ್ಲಿ ಎಲ್ಲ ಸರಿ ಆತ್, ಏನು ತಲೆಬಿಸಿ ಮಾಡಬೇಡಿ, ಎಲ್ಲ ಒಳ್ಳೇದತ್, ಅಡ್ಡಿಲ್ಲ. ಓಕೆ. ಪಾಪ ಕೆಲವರಿಗೆಲ್ಲ ತುಂಬಾ ಕಷ್ಟ, ಯಾರ ಹತ್ರ ಹೇಳ್ಕೊಂಬ ನನಗೆ ಗೊತ್ತಾಗ್ತಿಲ್ಲ ಯಾರಿಗೆ ಫೋನ್ ಮಾಡಿ ಪಾಪ ಅಂದ್ರೆ ರಿಯಲಿ ಕಷ್ಟ ಇರತ್ತೆ ಬಿಡಿ. ನೀವು ಚಾ ಬಂತು, ಚಾ ಬಂದು ಇತ್ತಿದ್ ಇವ್ರ ಮಗಳನ್ನ ಹಿಡ್ಕೊಂಡ್ ಮರ್ತಾ ಇದ್ರು. ಅಯ್ಯೋ ಮಗಳ, ನಿನ್ ಗಂಡ ಇಲ್ಲದೆ ಹಿಂಗ ಹಿಂಗ ಆಯ್ತಲ್ಲ, ತಾಳಿ ಕಟ್ಟಿ 3 ದಿವಸ ಆಯ್ತು ಗಂಡ ತೀರ್ಕೊಂಡಲ್ಲ, ಮರ್ತಾ ಇರ್ತಿ. ಚಾ ಟ್ರೈ ಬಂದು ಹತ್ರ ನಿಂತಿದ್ ಸ್ಟೇಜ್ ಹಂಗ ಎಲ್ಲ ಕಾಣ್ತಾ ಇದ್ರು, ನಾನಾ ಚಿನ್ನ ಕಾಣ್ತಾ ಇದ್ದೆ. ಆಕ್ಟ್ ಮಾಡೋರಿಗೆ ಹಿಪ್ಳು ಕಟ್ತಾ ಇದ್ರು ಅವ್ರು, ಚಾ ಲೋಟ ಕಣ್ಕೊಂಡು ಹಿಂಗಂತ ನಂಗೆ ಸನ್ನೆ ಮಾಡ್ತಾ ಇದ್ರು. ಕಡೆಗೆ ನಾನು ಆಚಿಂದ ಅವನ ಏ ಮಾಡಿ ಆಚೆಗೆ ಬಂದು ಅವ ಟ್ರೀ ಆಚಿದಾಗ ನಂಗೆ ಇನ್ನೊಂದು ನಿಮ್ದು ನೆನಪಿತ್ತು, ನಿಮ್ ನಾಟಕ ನಿಮ್ ನಮ್ ಕಡಂಗೆ ನಿಮ್ ನಾಟಕದ ಹೆಸರು ಬಿರಿಯಾನಿ ಬಾಬು ಅಂದೇಳಿ ಒಂದು ನಾಟಕ ಇದ್ದಿತ್ತು ನಿಮ್ಮ. ಹೌದು, ಕಡೆ ಪಟ್ಟ ಹೆಸರು ಬದಲಾಯ್ತು ಎಂತಕ್ಕದ ಬಿರಿಯಾನಿ ಬಾಬು ನಾಟಕ. ಕೆಲವು ಬದಂಗೆ ಆಯ್ತು, ಒಂದ್ಸರಿ ಅಂತ ಆಯ್ತು, ಒಂದು ಎಲ್ಲೋ ನಾಟಕ ಒಂದು ದೇವಸ್ಥಾನ ಅಲ್ಲ, ಅವರು ಇನ್ವಿಟೇಷನ್ ಎಲ್ಲ ಆಯ್ತು. ಸ್ವಾಮಿ ಅವರು ಯಾರೋ ಬಪ್ಪರ್ ಇದ್ರು, ಸ್ವಾಮೀಜಿ ಅವರು, ಅವ್ರು ನಮ್ಮ ಟೀಮಿನವ್ರು. ಅಯ್ಯ ಸ್ವಾಮೀಜಿ ಅವ್ರಿಗೆ ಇನ್ವಿಟೇಷನ್ ಕೊಡ್ಕೊಮಾರ್ರೆ, ನೀವದು ಬಿರಿಯಾನಿ ಬಾಬು ಅಂದೇಳಿ ನಾಟಕ ಅಲ್ಲ, ಅದು ಒಂಚೂರು ಹೆಸರು ಚೇಂಜ್ ಮಾಡೋಕೆ ಅಂತ ಎಂತ ಬಿರಿಯಾನಿ ಬಾಬು ಅಲ್ಲ ಮರ್ರೆ. ನಾನು ನಡ್ಕೋರಿಗೆ ಹೇಳ್ದೆ ಬಿರಿಯಾನಿ ಬಾಬು ನಾಟಕದ ಹೆಸರು ಮರ್ರೆ, ಸ್ಟೇಜ್ ಮೇಲೆ ನಾವು ದೇವರಾಣೆ ಬಿರಿಯಾನಿ ಮಾಡುವುದಿಲ್ಲ, ಮಾಂಸಗಿನ ತಪ್ಪದಿಲ್ಲ ಅಂದೆ. ಎಲ್ಲಾರು ಒಂಚೂರು ಅಂದ ಕಡಿಕೆ ಹಂಗೆ ಐ ಅಲ್ಲ, ಅದು ಅನೌನ್ಸ್ಮೆಂಟ್ ಬೇರೆ ಮಾಡಿ ಆ ಡೇಟಿಂದ ನಾವು ನಾಟಕದ ಹೆಸರು ಚೇಂಜ್ ಮಾಡ್ತೀವಿ. ಸರಿ, ಅಂಥದ್ದು ಕೆಲವತ್ತು ನಾನೊಂದು ಬಾಟಲಿ ಪುತ್ರರು ಅಂದೇಳಿ ಒಂದು ನಾಟಕ ಅರ್ಧ ಬರ್ದೆ, ಅದನ್ನು ಫೇಸ್ಬುಕ್ಗೆ ಹಾಕಿದೆ. ನನ್ನ ಮುಂದಿನ ನಾಟಕ ಬಾಟಲಿ ಪುತ್ರ ಅಂದೇಳಿ, ಬಾಟಲಿ ಪುತ್ರ. ಒಂದು 25-30 ಜನರದ್ದು ಫೋನ್ ಬಂತು, ಆ ನಾಟಕ ನಮ್ಮ ಮಾಡಿಸೋಕಾಗ್ತಿಲ್ಲ ಅಂದ್ರೆ ಜನ ನಾಟಕದೊಟ್ಟಿಗೆ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ಅಂದ್ರೆ ಅದನ್ನ ತಾವು ಹಂಗೆ ಅದು ಅಂತದ್ ನಾವು ಸುಮಾರು ಕಂಡಿತ್ತು. ಬಹುಶಃ ಇನ್ನೊಂದು ಕರೆ ಬರ್ತಾಯಿತ್ತ ಇಲ್ಲ, ಅದು ಕಟ್ ಆಯ್ತು. ಈಗ ನಮ್ಮ ಕಾರ್ಯಕ್ರಮ ಮುಗಿಸು ಟೈಮ್ ಬಂತು. ಹೌದಾ? ಹೌದು, ಎಷ್ಟು ಬೇಗ ಟೈಮ್ ಹೋಯ್ತು, ಇನ್ನು ಸುಮಾರು ಮಾತಾಡೋಕೆ ಇತ್ತು. ಹೌದು ಹೌದು, ಟೈಮ್ ಮುಗಿಸು ಟೈಮ್ ಬಂತು. ಈ ಒಂದು ಕಾರ್ಯಕ್ರಮ ಬಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ರಿ, ನೀವು ಸುಮಾರೆಲ್ಲ ವಿಚಾರ ಎಲ್ಲ ಹೇಳ್ರಿ. ನಿಮಗೆ ದೈಜಿವಳ್ಳಿ ಪರವಾಗಿ ನಾನು ತುಂಬ ಥ್ಯಾಂಕ್ಸ್ ಅಂದೇಳಿ ಹೇಳೋಕೆ ಇಷ್ಟಪಡ್ತೇವೆ. ದೇವ್ರು ಹೇಳಿದ ಮಾಡಲಿ ರಘು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಸುಮಾರು ಜನ ಕಾಲ್ ಮಾಡಿರಿ, ಮತ್ತು ಪ್ರಶ್ನೆ ಕೇಳ್ರಿ, ಮತ್ತು ನೀವೆಲ್ಲ ನಮ್ಮ ಕಾರ್ಯಕ್ರಮ ಕಂಡ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಕೊರೋನಾ ಆದಷ್ಟು ಬೇಗ ಈ ಭೂಮಿಯಿಂದ ತೊಲಗಿ ನಾವೆಲ್ಲ ಸುಖ ಸಂತೋಷದಿಂದ ಬದುಕುವಂಗೆ ಆಗಲಿ ಅಂದೇಳಿ ದೇವ್ರ ಹತ್ರ ಬೇಡ್ತಾ ನಮ್ಮ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು. ನಮಸ್ಕಾರ. ಥ್ಯಾಂಕ್ ಯು.